ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ಹೊಸ ದಿನವನ್ನು ನಮ್ಮ ಜೀವಿತದಲ್ಲಿ ಕಂಡು ದೇವರನ್ನು ಸ್ತುತಿಸುವುದಕ್ಕಾಗಿ ಮಾಧ್ಯಮದ ಮೂಲಕವಾಗಿ ನಾವೆಲ್ಲರೂ ಸೇರಿ ಬಂದಿದ್ದೇವೆ. ಇಂದು ಪಶ್ಚಾತ್ತಾಪದ ಭಾನುವಾರ. ದೇವರ ವಾಕ್ಯ ಹೇಳುತ್ತದೆ, ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟಯಜ್ಞ ಎಂಬುದಾಗಿ. ನಾವು ನಮ್ಮ ಜೀವಿತ ಕಾಲದಲ್ಲಿ ಮಾಡುವಂಥ ತಪ್ಪುಗಳನ್ನು ದೇವರ ಸನ್ನಿಧಿಯಲ್ಲಿ ಬಂದು ಅರಿಕೆ ಮಾಡುವಂಥ ಸಮಯದಲ್ಲಿ ದೇವರ ಆ ಪಾಪಗಳನ್ನು ಆತನು ನಮ್ಮಿಂದ ದೂರ ಮಾಡಿ ನಮ್ಮ ಜೀವಿತಕ್ಕೆ ಆತನು ಹೊಸ ಜೀವನವನ್ನು ಕೊಡುವವನಾಗಿದ್ದಾನೆ. ಅದನ್ನು ನೆನಪು ಮಾಡಿಕೊಂಡು ಈ ದಿನದಲ್ಲಿ ಆತನನ್ನು ಸ್ತುತಿಸಿ ಆರಾಧಿಸೋಣ. ದೀನ ಮನಸ್ಸುಳ್ಳವರಾಗಿ ದೇವರ ಆಲಯದಲ್ಲಿ ನಾವೆಲ್ಲರೂ ನಾವಿರುವಂಥ ಸ್ಥಳಗಳಲ್ಲೇ ನಾವು ಆತನನ್ನು ಸ್ತುತಿಸಿ ಆರಾಧಿಸುವ ಸಂಗೀತ ಹೇಳುತ್ತದೆ, ಒಡೆದ ಹೃದಯ ಮೊಳಗಲು ಕ್ರಿಸ್ತೇಸು ಬಳಿಗೆ ಬಾ. ಈ ಜಗದಲ್ಲಿ ಬೇರೆ ಯಾವ ದಾರಿ ಕೂಡ ನಿನಗೆ ಸತ್ಯ ಮಾರ್ಗವನ್ನು ತೋರಿಸಲಿಕ್ಕೆ ಸಾಧ್ಯವಿಲ್ಲ. ಕ್ರಿಸ್ತೇಸುವಿನ ಬಳಿಗೆ ಬಂದಾಗ, ಶಿಲುಬೆಯ ದಾರಿಯನ್ನು ಹುಡುಕಿ ನೀನು ಬಂದಾಗ, ದೇವರು ನಿನ್ನ ಜೀವಿತದಲ್ಲಿ ಕಷ್ಟವನ್ನು ತೆಗೆದುಹಾಕಿ ಶಾಂತಿಯನ್ನು ಕೊಡುವನಾಗಿದ್ದಾನೆ. ಹಾಗಾಗಿ ಜೊತೆಯಾಗಿ ಈ ಸಂಗೀತವನ್ನು ಹಾಡಿಕೊಳ್ಳುವ, ಒಡೆದ ಹೃದಯ ಮೊಳಗಲು ಕ್ರಿಸ್ತೇಸು ಬಳಿಗೆ ಬಾ. ಬೇಕಾದರೆ ದೇವರ ಬಳಿಗೆ, ಕ್ರಿಸ್ತೇಸುವಿನ ಬಳಿಗೆ ಬರಬೇಕೆಂಬುದಾಗಿ ನಾವು ಸಂಗೀತ ಹಾಡಿದ್ದೇವೆ. ಆದರೆ ಅವಕಾಶಗಳು ನಮ್ಮ ಜೀವಿತದಲ್ಲಿ ಎಲ್ಲಿಯವರೆಗೆ ಸಿಗುತ್ತದೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. ನಮ್ಮ ಜೀವಿತದ ದಿನಗಳನ್ನು ಬರೆದಿಟ್ಟಿರುವ ಆತನು ದೇವರು. ಆ ಕೃಪಾಕಾಲವು ಮೀರಿ ಹೋಗುವುದರೊಳಗಾಗೆ ಇದುವೇ ಪ್ರಸನ್ನ ವೇಳೆ, ಇದುವೇ ರಕ್ಷಣಾ ದಿನ. ಹಾಗಾಗಿ ಕೃಪಾಕಾಲವು ಇರುವಾಗಲೇ ನಾವು ದೇವರ ಬಳಿಗೆ ಬಂದು ನಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ಆತನ ಪಾದ ಸನ್ನಿಧಿಯಲ್ಲಿ ಕ್ಷಮಾಪಣೆಯನ್ನು ಬೇಡಿಕೊಳ್ಳುವ. ಸಂಗೀತ ಬಹಳ ಸ್ಪಷ್ಟವಾಗಿ ಹೇಳುತ್ತದೆ, ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪಾಗುವುದು ಎಂಬುದಾಗಿ. ನಾವು ನಮ್ಮ ಜೀವಿತವನ್ನು ಈ ಲೋಕದಲ್ಲಿ ನಡೆಸುವಂಥ ಹೊತ್ತಲ್ಲೇ ಪಾಪದ ಭಾರವನ್ನು ನಾವಾಗಿಯೇ ಹೊರದೆ ನಾವು ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಆತನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವ, ಆತನು ನಮ್ಮ ಪಾಪಗಳನ್ನು ಕ್ಷಮಿಸುವವನಾಗಿದ್ದಾನೆ. ಜೊತೆಯಾಗಿ ಈ ಸಂಗೀತವನ್ನು ಗೊತ್ತಿರುವಂಥ ಹಾಡು ಎಲ್ಲರ ಜೊತೆಯಾಗಿ ಹಾಡಿಕೊಳ್ಳುವ, ಇದುವೇ ಪ್ರಸನ್ನ ವೇಳೆಯು ರಕ್ಷಣಾ ದಿನವು. ಇದುವೇ ಪ್ರ
ಪ್ರಸನ್ನ ವೇಳೆಯು ರಕ್ಷಣಾ ದಿನವು ಕೃಪಾ ಕಾಲವು ಇಂದಿಗಲೇ ಇದುವೇ ಪ್ರಸನ್ನ ವೇಳೆಯು ರಕ್ಷಣಾ ದಿನವು ಕೃಪಾ ಕಾಲವು ಇಂದಿಗಲೇ ಮಾನ ಸಾಂತರ ಪಡು ಪಾಪದ ಮಾರ್ಗ ತ್ಯಜಿಸಿ ಬಿಡು ಪಾಪಿಯೇ ಮಾನ ಸಾಂತರ ಪಡು ಪಾಪದ ಮಾರ್ಗ ತ್ಯಜಿಸಿ ಬಿಡು ಕ್ರಿಸ್ತನ ಹಾತ್ರ ಬಂದೀಗ ಕ್ಷಮಾಪಣೆ ನೀ ಹೊಂದೀಗ ಇದುವೇ ಪ್ರಸನ್ನ ವೇಳೆಯು ರಕ್ಷಣ ದಿನವು ಕೃಪಾ ಕಾಲವು ಇಂದಿಗಲೇ ಪಾಪದ ಭಾರ ಏಕೆ ಹೊರುತ್ತಿ ಇಲ್ಲಿಗೆ ಏಕೆ ಗುರಿಯಾಗುತ್ತಿ ಪಾಪದ ಭಾರ ಏಕೆ ಹೊರುತ್ತಿ ತಿಂಬಿಗೆ ಏಕೆ ಗುರಿಯಾಗುತ್ತಿ ಶಿಲುಬೆ ತಾಳಿದ ಯೇಸುವನು ನಮಿಳಿ ಹೊಂದು ಜೀವವನು ಇದುವೇ ಪ್ರಸನ್ನ ವೇಳೆಯು ರಕ್ಷಣ ದಿನವು ಕೃಪಾ ಕಾಲವು ಇಂದಿಗಲೇ ಸಾರಿ ಸಾಯುವುದು ಆಮೇಲೆ ನ್ಯಾಯ ತೀರ್ಪಾಗುವುದು ಒಂದೇ ಸಾರಿ ಸಾಯುವುದು ಆಮೇಲೆ ನ್ಯಾಯ ತೀರ್ಪಾಗುವುದು ದೇವರ ನೀಜ ನೇಮಕವು ತಪ್ಪಿಸಿಕೊಳ್ಳಲು ಅಸಾಧ್ಯವು ಇದುವೇ ಪ್ರಸನ್ನ ವೇಳೆಯು ರಕ್ಷಣ ದಿನವು ಕೃಪಾ ಕಾಲವು ಇಂದಿಗಲೇ ಇದುವೇ ಪ್ರಸನ್ನ ವೇಳೆಯು ರಕ್ಷಣ ದಿನವು ಕೃಪಾ ಕಾಲವು ಇಂದಿಗಲೇ. ದೇವರ ವಾಕ್ಯವನ್ನು ಕೇಳುವುದಕ್ಕಾಗಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುವಂಥ ಸಮಯದಲ್ಲಿ ಆತನ ಪ್ರಸನ್ನತೆಗಾಗಿ ನಾವೆಲ್ಲರೂ ಈ ಸಮಯದಲ್ಲಿ ಬೇಡಿಕೊಳ್ಳುವ. ಸಂಗೀತ ಹೇಳ್ತದೆ, ಅಂದು ಸೀನಾಯಿ ಬೆಟ್ಟದಲ್ಲಿ ಇಳಿದು ಬಂದು ನೀನು ನಿನ್ನ ಪ್ರಸನ್ನತೆಯನ್ನು ತೋರಿಸಿದ ಹಾಗೆ ಸ್ವಾಮಿ ನಮ್ಮ ಮಧ್ಯದಲ್ಲಿ ಕೂಡ ನೀನು ಬಂದು ನೆಲೆ ಮಾಡು ದೇವರೇ. ಇದು ಅತ್ಯಂತ ಒಳ್ಳೆಯ ಸಮಯ. ಇಂಥ ಒಳ್ಳೆಯ ಸಮಯದಲ್ಲಿ ನಾವು ನಿನ್ನ ಬಳಿಗೆ ಕೂಡಿ ಬಂದಿದ್ದೇವೆ. ಹೌದು ಸ್ವಾಮಿ, ನಮ್ಮ ಮೇಲೆ ನೀನು ದಯವಿಡು, ಕರುಣೆಯನ್ನು ತೋರಿಸು. ನಿನ್ನನ್ನೇ ರಕ್ಷಕನಾಗಿ ಕಂಡು ನಾವು ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿ ನಡೆಯಲು ನಮ್ಮನ್ನು ಪ್ರೇರಿಸು ಎಂಬುದಾಗಿ ನಾವೆಲ್ಲರೂ ಜೊತೆಯಾಗಿ ಬೇಡಿಕೊಳ್ಳುವ. ಗೊತ್ತಿರುವಂಥ ಹಾಡು ಜೊತೆಯಾಗಿ ಹಾಡುವ, ಇಂಥ ಒಳ್ಳೆಯ ಸಮಯದಳು ಏಸುವೆ ನಿನ್ನ ಬಳಿ ಬಂದೆವು. ಬೆಟ್ಟದಲ್ಲಿ ಇಳಿ
ಇದು ಬಂದವನೇ ಸೀನಾಯ್ ಬೆಟ್ಟದಲ್ಲಿ ಇಳಿದು ಬಂದ ಪ್ರಾರ್ಥನೆ ಮಾಡುವ. ಆತ್ಮಸ್ವರೂಪನಾಗಿರುವಂಥ ನಮ್ಮ ದೇವರೇ, ಹೊಸ ದಿವಸ ನಿನ್ನನ್ನು ಆರಾಧಿಸಲು ನಮಗೆ ಕೊಟ್ಟಂಥ ಅವಕಾಶಕ್ಕಾಗಿ ನಿನಗೆ ವಂದಿಸುತ್ತೇವೆ. ನಿನ್ನ ಆತ್ಮನ ವರಗಳಿಂದ ನಮ್ಮನ್ನು ತುಂಬಿಸು. ನಿನ್ನ ಕೈಗಳಲ್ಲಿ ನಾವು ದೀನತೆಯಿಂದ ಈ ಆರಾಧನೆಯಲ್ಲಿ ಭಾಗವಹಿಸಿ ನಮ್ಮ ತಪ್ಪು ಪಾಪಗಳನ್ನು ಒಪ್ಪಿ ಅರಿಕೆ ಮಾಡಿ ಪಶ್ಚಾತ್ತಾಪದ ಹೃದಯವನ್ನು ನಮ್ಮಲ್ಲಿ ಹುಟ್ಟಿಸಿ ಸ್ವಾಮಿ ನಿನ್ನೆಡೆಗೆ ಬರುವಂಥ ಮನಸ್ಸನ್ನು ನಮ್ಮೆಲ್ಲರಿಗೆ ಅನುಗ್ರಹಿಸಿಕೊಡು. ಆ ಮೂಲಕ ಸ್ವಾಮಿ ನಿನ್ನ ವಾಕ್ಯವನ್ನು ಕೇಳುವಾಗ ನಮ್ಮ ಹೃದಯಗಳನ್ನು ತೆರೆ ಮತ್ತು ಕೇಳಿದಂಥ ವಾಕ್ಯಕ್ಕೆ ಅನುಗುಣವಾಗಿ ನಾವು ಹೋಗಿ ನಮ್ಮ ಮನೆಗಳಲ್ಲಿ ನಮ್ಮ ಸಮಾಜದಲ್ಲಿ ನಿನ್ನ ಕಾರ್ಯಗಳನ್ನು ಮಾಡುವಂತೆ ಒಳ್ಳೆಯ ಸಾಧನವಾಗಲಿಕ್ಕಾಗುವಂತೆ ಸಹಾಯ ಮಾಡು. ಆರಾಧನೆಯ ಎಲ್ಲ ಭಾಗದಲ್ಲಿ ನಮ್ಮೊಂದಿಗಿದ್ದು ನಮ್ಮನ್ನು ನಡೆಸು ಎಂಬುದಾಗಿ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆಮೇನ್. ವಾರ್ಷಿಕ ಪಶ್ಚಾತ್ತಾಪದ ಆರಾಧನೆಯನ್ನು ಆರಂಭ ಮಾಡೋಣ. ಯಾವನ ದ್ರೋಹವು ಪರಿಹಾರವಾಗಿದೆಯೋ, ಯಾವನ ಪಾಪವು ಕ್ಷಮಿಸಲ್ಪಟ್ಟಿದೆಯೋ ಅವನೇ ಧನ್ಯನು. ಯೆಹೋವನು ಯಾವನ ಲೆಕ್ಕಕ್ಕೆ ಅಪರಾಧವನ್ನು ಎಣಿಸುವುದಿಲ್ಲವೋ, ಯಾವನ ಹೃದಯದಲ್ಲಿ ಕಪಟವಿರುವುದಿಲ್ಲವೋ ಅವನು ಧನ್ಯನು. ನಮ್ಮ ಆರಾಧನೆ ಆರಂಭವು ತಂದೆ ಮಗ ಪರಿಶುದ್ಧಾತ್ಮನಾದ ತ್ರಯೇಕ ದೇವರ ನಾಮದಲ್ಲಿ ಆಗಲಿ. ಆಮೇನ್. ದೇವರನ್ನು ಕೊಂಡಾಡುವ ಹಾಗೆ ಕನ್ನಡ ಸಂಗೀತದಲ್ಲಿ 356ನೇ ಕನ್ನಡ ಸಂಗೀತದ ಎಲ್ಲ 6 ಚರಣಗಳನ್ನು ಕೂಡ ಹಾಡೋಣ. ಕನ್ನಡ ಸಂಗೀತ 356ನೇ ಕನ್ನಡ ಸಂಗೀತ, ಅದರಲ್ಲಿರುವಂಥ ಎಲ್ಲ 6 ಚರಣಗಳನ್ನು ಕೂಡ ಹಾಡೋಣ. ಬನ್ನಿ ಪಶ್ಚಾತ್ತಾಪದಿಂದ ಸ್ವಾಮಿಗಡ್ಡ ಬೀಳುವ. ಬನ್ನಿ ಪಶ್ಚಾತ್ತಾಪದಿಂದ
ಯೇಸುನಲ್ಲಿ ಪ್ರತಿಷ್ಠಿತರು ದೇವ ಜನರಾಗುವುದಕ್ಕೆ ಕರೆಯಲ್ಪಟ್ಟರು ಆದ ಸಭೆಯವರೇ, ನಿಮ್ಮ ಮನಸ್ಸುಗಳನ್ನು ಎಬ್ಬಿಸಿರಿ. ಪೂಜ್ಯ ಭಾವದಿಂದಲೂ ಪವಿತ್ರ ಭೀತಿಯಿಂದಲೂ ಕೂಡಿದವರಾಗಿ ನಿಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ದೇವರಿಗೆ ತಿಳಿಯಪಡಿಸಿರಿ. ನಿಜವಾಗಿ ಇದು ದೇವರ ಮನೆಯಲ್ಲದೆ ಮತ್ತೊಂದಲ್ಲ. ಇದು ಪರಲೋಕದ ಬಾಗಲು. ಇಲ್ಲಿ ಆತನು ನಮಗೆ ಎಲ್ಲ ಗ್ರಹಿಕೆಯನ್ನು ಮೀರುವ ಸಮಾಧಾನ, ಸಂತೋಷ, ಆದರಣೆಗಳನ್ನು ಕೊಡುವುದಕ್ಕೆ ಇಷ್ಟವುಳ್ಳವನಾಗಿದ್ದಾನೆ. ಇಲ್ಲಿ ಆತನು ನಮ್ಮ ಕೂಡ ತನ್ನ ವಾಕ್ಯದ ಮೂಲಕವಾಗಿಯೂ ಪವಿತ್ರ ಸಂಸ್ಕಾರಗಳ ಮೂಲಕವಾಗಿ ಮಾತಾಡುವುದನ್ನು ಕೇಳುತ್ತೇವೆ. ಹೀಗಿರುವುದರಿಂದ ನಮ್ಮ ಹತ್ತಿರಕ್ಕೆ ದಯ ಮಾಡಿಸಿರುವ ಆತನ ಸಾಮೀಪ್ಯಕ್ಕೆ ನಾವು ಸಹ ಬಂದು ಕೃತಜ್ಞತೆಯಿಂದ ಆತನಿಗೆ ಸ್ತುತಿ ಯಜ್ಞವನ್ನು ಅರ್ಪಿಸುವುದು ಉಚಿತವೂ ನ್ಯಾಯವೂ ಆಗಿರುತ್ತದೆ. ಅದೇ ಸಮಯದಲ್ಲಿ ನಾವು ಪಾಪ ಮಾಡಿರುವವರು ದೇವರ ಪವಿತ್ರ ಸನ್ನಿಧಿಯಲ್ಲಿ ನಿಲ್ಲುವುದಕ್ಕೆ ಅಯೋಗ್ಯರಾಗಿದ್ದೇವೆಂದು ನೆನಪು ಮಾಡಿಕೊಂಡು ನಿಜವಾದ ಪಶ್ಚಾತ್ತಾಪ ಹೃದಯದಿಂದ ನಮ್ಮ ಪಾಪಗಳನ್ನು ಹೀಗೆ ಒಟ್ಟಾಗಿ ಅರಿಕೆ ಮಾಡೋಣ. ಪರಲೋಕದ ತಂದೆಯೇ, ಕಂಗಾಲ ಪಾಪಿಗಳಾದ ನಾವು ನಿನ್ನ ಪವಿತ್ರ ಆಜ್ಞೆಗಳನ್ನು ಬಹಳ ಸಾರಿ ನಾನಾ ವಿಧವಾಗಿ ಮೀರಿದೆವೆಂದು ನಿನ್ನ ಮುಂದೆ ಒಪ್ಪಿಕೊಳ್ಳುತ್ತೇವೆ. ದುರಾಲೋಚನೆ, ಕೆಟ್ಟ ನುಡಿನಡೆ, ಅವಿಶ್ವಾಸ, ಕೃತಜ್ಞತೆ, ವಂಚನೆ ಇವುಗಳಿಂದಲೂ ಸಹೋದರ ಸಹೋದರಿಯರನ್ನು ತಕ್ಕ ಹಾಗೆ ಪ್ರೀತಿಸದೆ ಹೋದ್ದರಿಂದಲೂ ನಿನ್ನ ಆಜ್ಞೆಗಳನ್ನು ಮೀರಿ ನಿನ್ನ ನ್ಯಾಯದಂಡನೆಗೂ ನಿತ್ಯ ಮರಣಕ್ಕೂ ಪಾತ್ರರಾಗಿದ್ದೇವೆ. ಈ ನಮ್ಮ ಪಾಪಗಳಿಗಾಗಿ ನೊಂದುಕೊಂಡು ಮನಪೂರ್ವಕವಾಗಿ ಪಶ್ಚಾತ್ತಾಪ ಪಡುತ್ತೇವೆ. ನಮ್ಮ ಅಪರಾಧಗಳಿಂದ ಅಡಗಿಸಲ್ಪಡಲಾರದ ನಿನ್ನ ಕೃಪೆಯ ಮೂಲಕ ದೊರಕುವಂಥ ನಮ್ಮ ಪ್ರಭುವಾದ ಯೇಸುಕ್ರಿಸ್ತನು ಸಿದ್ಧಪಡಿಸಿರುವಂಥ ಅಮೂಲ್ಯ ರಕ್ಷಣೆಯ ಮಾರ್ಗವಲ್ಲದೆ ನಮ್ಮ ವಿಮೋಚನೆಗೂ ಸಮಾಧಾನಕ್ಕೂ ಬೇರೆ ದಾರಿ ತೋರುವುದಿಲ್ಲ. ಆದ್ದರಿಂದ ನಮ್ಮ ಪಾಪಗಳನ್ನೆಲ್ಲ ಧಾರಾಳವಾಗಿ ಕ್ಷಮಿಸಿ ನಮ್ಮನ್ನು ತಿರುಗಿ ನಿನ್ನ ಅನ್ಯೋನ್ಯತೆಗೆ ಸೇರಿಸಿಕೊಳ್ಳಬೇಕೆಂದು ಅಂಗಲಾಚಿ ಬೇಡಿಕೊಳ್ಳುತ್ತೇವೆ.
ಇದಲ್ಲದೆ ನಾವು ಹೊಸ ಜೀವ ಹೊಂದಿ ಕೃತಜ್ಞತೆಯಿಂದ ನಿನ್ನನ್ನು ಸೇವಿಸುವ ಹಾಗೆ ಪವಿತ್ರಾತ್ಮನ ಮೂಲಕ ನಮ್ಮನ್ನು ಪ್ರತಿಷ್ಠಿಸಬೇಕೆಂದು ವಿನಯಿಸಿಕೊಳ್ಳುತ್ತೇವೆ. ಆಮೇನ್. ಪಾಪಗಳಿಗೆ ನೊಂದುಕೊಂಡು ಯಥಾರ್ಥವಾಗಿ ಪಶ್ಚಾತ್ತಾಪ ಪಡುವವರೇ, ಹೃದಯ ನಡತೆಯನ್ನು ತಿದ್ದಿಕೊಳ್ಳಬೇಕೆಂಬ ಉದ್ದೇಶದಿಂದ ನಮ್ಮ ವಿಮೋಚಕನ ಕ್ರಿಸ್ತನಲ್ಲಿ ನಿಜವಾದ ನಂಬಿಕೆ ಇಟ್ಟವರೇ, ನೀವೆಲ್ಲರೂ ಪಾಪಕ್ಷಮೆಯ ವಿಷಯವಾಗಿ ಪರಿಶುದ್ಧ ಸುವಾರ್ತೆಯಲ್ಲಿರುವ ಆದರಣೆಯ ಸ್ಪಷ್ಟ ವಾಕ್ಯವನ್ನು ಕೇಳಿರಿ. ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರೂ ಹಿಮದ ಹಾಗೆ ಬೆಳಪಾಗುವು, ಕಿರಮಂಚಿ ಬಣ್ಣವಾಗಿದ್ದರೂ ಉಣ್ಣೆಯಂತೆ ಬೆಳಗಾಗುವು. ಇದಲ್ಲದೆ ನಾನು ನಿಮಗೆ ಹೊಸ ಮನಸ್ಸನ್ನು ಕೊಡುವೆನು, ನನ್ನ ಆತ್ಮ ನಿಮ್ಮಲ್ಲಿ ನೆಲೆಸುವಂತೆ ಅನುಗ್ರಹಿಸಿ ನೀವು ನನ್ನ ನಿಯಮಗಳನ್ನು ಅನುಸರಿಸುವಂತೆ ಮಾಡುವೆನು, ನೀವು ನನ್ನ ವಿಧಿಗಳನ್ನು ಕೈಗೊಂಡು ಆಚರಿಸುವಿರಿ. ಆಮೇನ್. ನಾವು ಎದ್ದು ನಿಂತು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಸರ್ವಶಕ್ತ ದೇವರೇ, ಕನಿಕರವುಳ್ಳ ತಂದೆಯೇ, ನೀನು ನಮಗೂ ಸಕಲ ಮನುಷ್ಯರಿಗೂ ದಯಪಾಲಿಸುವ ನಿನ್ನ ಸರ್ವೋಪಕಾರಗಳಿಗಾಗಿಯೂ ಕೃಪಾವಾತ್ಸಲ್ಯಕ್ಕಾಗಿಯೂ ನನ್ನ ಅಯೋಗ್ಯ ಸೇವಕರಾದ ನಾವು ನಿನಗೆ ಅತ್ಯಂತ ವಿನಯದಿಂದ ಹೃದಯಪೂರ್ವಕ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನೀನು ನಮ್ಮನ್ನು ಸೃಷ್ಟಿಸಿ ಕಾಪಾಡುತ್ತಾ ಈ ಜೀವಮಾನಕ್ಕೆ ಬೇಕಾದ ಎಲ್ಲ ಮೇಲುಗಳನ್ನು ಅನುಗ್ರಹಿಸ್ತಾ ಬಂದಿರುವುದಕ್ಕಾಗಿ ನಿನಗೆ ಸ್ತೋತ್ರ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಮೂಲಕ ಲೋಕ ರಕ್ಷಣೆಯನ್ನು ಉಂಟು ಮಾಡಿದ ನಿನ್ನ ಅಪರಿಮಿತ ಪ್ರೀತಿಗಾಗಿ ನಿನಗೆ ಸ್ತೋತ್ರ. ನಿನ್ನ ಪವಿತ್ರ ವಾಕ್ಯಕ್ಕಾಗಿಯೂ ಪರಿಶುದ್ಧ ಸಂಸ್ಕಾರಗಳಿಗಾಗಿಯೂ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಮೂಲಕ ನೀನು ನಮ್ಮಲ್ಲಿ ಹುಟ್ಟಿಸಿರುವ ನಿತ್ಯ ಜೀವದ ನಿರೀಕ್ಷೆಗಾಗಿ ನಿನಗೆ ಸ್ತೋತ್ರ. ಪ್ರಾರ್ಥನೆ ಮಾಡೋಣ. ನಮ್ಮ ದೇವರೇ, ನಮ್ಮ ತಂದೆಯೇ, ಎಲ್ಲ ಕಾಲಗಳಲ್ಲಿ ನಮ್ಮ ರಕ್ಷಣೆಗೂ ಆಧರಣೆಗೂ ಮೂಲನಾಗಿರುವ ಆತನೇ, ನಮ್ಮನ್ನು ಎಲ್ಲ ವಿಷಯಗಳಲ್ಲಿ ಸತ್ಯಕ್ಕೆ ಸೇರಿಸುವಂತೆ ನಿನ್ನ ಪವಿತ್ರಾತ್ಮನನ್ನು ಕಳುಹಿಸು. ನಮ್ಮನ್ನು ವಿಶ್ವಾಸದಲ್ಲಿ ನೆಲೆಗೊಳಿಸುವುದಕ್ಕಾಗಿ ಕೃಪೆಯ ಆತ್ಮನನ್ನು, ಒಳ್ಳೆಯ ಹೋರಾಟಕ್ಕೆ ನಮ್ಮನ್ನು ಬಲಗೊಳಿಸುವುದಕ್ಕಾಗಿ ಶಕ್ತಿಯ ಆತ್ಮನನ್ನು, ನಮ್ಮ ಹೃದಯ ಮನಸ್ಸುಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಪಾಡಿ ನಮ್ಮನ್ನು ನಿತ್ಯ ಜೀವದಲ್ಲಿ ಸೇರಿಸುವುದಕ್ಕಾಗಿ ಸಮಾಧಾನ ನಿರೀಕ್ಷೆಗಳ ಆತ್ಮವನ್ನು ಕಳುಹಿಸಬೇಕೆಂದು ಬೇಡಿಕೊಳ್ಳುತ್ತೇವೆ. ಆಮೇನ್. ಈಗ ಸಭಾ ಹಿರಿಯರಿಂದ ಇಂದಿಗೆ ನೇಮಕವಾದ ವೇದಪಾರಾಯಣ ಪಾಠ ಓದಲಾಗುವುದು. ಈ ದಿನಕ್ಕೆ ನೇಮಕವಾದ ಸತ್ಯವೇದ ಪಾರಾಯಣದ ಮಾತು ಹಳೆ ಒಡಂಬಡಿಕೆಯಲ್ಲಿ ಜಕರೇನ ಪ್ರವಾದನೆ ಗ್ರಂಥ 8:12-19. ದ ಪ್ರಾಫೆಟ್ ಆಫ್ ಜಕರ್ಯ chapter 8:12-19. ನೆಮ್ಮದಿಯು ಬೆಳಗಾಗುವುದು, ದ್ರಾಕ್ಷಾಲತೆಯು ಹಣ್ಣು ಬಿಡುವುದು, ಭೂಮಿಯು ಧಾನ್ಯವನ್ನೀಯುವುದು, ಆಕಾಶವು ಇಬ್ಬನಿಯನ್ನು ಸುರಿಸುವುದು, ಈ ಜನಶೇಷದವರು ಇವುಗಳನ್ನೆಲ್ಲ ಅನುಭವಿಸುವಂತೆ ಅನುಗ್ರಹಿಸುವೆನು. ಯಹೂದ ಕುಲವೇ, ಇಸ್ರೇಲ್ ವಂಶವೇ, ನಿಮ್ಮ ಹೆಸರು ಹೇಗೆ ಜನಾಂಗಗಳಲ್ಲಿ ಶಾಪದ ಮಾತಾಗಿ ಸಲ್ಲುತ್ತೀವೋ ಹಾಗೆಯೇ ನಾನು ನಿಮ್ಮನ್ನು ರಕ್ಷಿಸಿದ ಮೇಲೆ ನಿಮ್ಮ ಹೆಸರು ಹರಕೆಯ ಮಾತಾಗಿ ಸಲ್ಲುವುದು. ಹೆದರಬೇಡಿರಿ, ನಿಮ್ಮ ಕೈಗಳು ಬಲಗೊಳ್ಳಲಿ. ಸೇನಾದೇಶದ ಯೆಹೋವನು ಇಂತೆನ್ನುತ್ತಾನೆ, ನಿಮ್ಮ ಪಿತೃಗಳು ನನಗೆ ಸಿಟ್ಟೆಬ್ಬಿಸಿದಾಗ ನಿಮಗೆ ಕೇಡು ಮಾಡಬೇಕೆಂದು ನಾನು ನಿಷ್ಕುರಣಿಯಾಗಿ ಸಂಕಲ್ಪಿಸಿದಂತೆ ಈ ಕಾಲದಲ್ಲಿ ಯೆರೂಸಲೇಮಿಗೂ ಯಹೂದ ಕುಲಕ್ಕೂ ಮೇಲು ಮಾಡಬೇಕೆಂದು ಹೊಸ ಸಂಕಲ್ಪ ಮಾಡಿಕೊಂಡಿದ್ದೇನೆ. ಹೆದರಬೇಡಿರಿ, ಇದು ಸೇನಾದೇಶನಾದ ಯೆಹೋವನ ನುಡಿ. ನೀವು ಮಾಡಬೇಕಾದ ಕಾರ್ಯಗಳು ಇವೆ. ಪ್ರತಿಯೊಬ್ಬನು ತನ್ನ ನೆರೆಯವನ ಸಂಗಡ ನಿಜವನ್ನೇ ಆಡಲಿ. ನಿಮ್ಮ ಚಾವಡಿಗಳಲ್ಲಿ ಸತ್ಯವನ್ನು, ಸಮಾಧಾನ ಪ್ರಾಧಾನ್ಯ ನ್ಯಾಯವನ್ನು ಸ್ಥಾಪಿಸಿರಿ.
ನಿಮ್ಮಲ್ಲಿ ಯಾವನು ತನ್ನ ಹೃದಯದಲ್ಲಿ ನೆರೆಯವನಿಗೆ ಕೇಡನ್ನು ಬಗೆಯದಿರಲಿ. ಸುಳ್ಳು ಸಾಕ್ಷಿಗೆ ಎಂದು ಸಂತೋಷ ಪಡಬೇಡಿರಿ. ಇವುಗಳನ್ನೆಲ್ಲ ದ್ವೇಷಿಸುವನಾಗಿದ್ದೇನೆ. ಇದು ಯೆಹೋವನ ನುಡಿ. ಸೇನಾಧೀಶನಾದ ಯೆಹೋವನು ಈ ಮಾತನ್ನು ನನಗೆ ದಯಪಾಲಿಸಿದನು. ಸೇನಾಧೀಶನಾದ ಯೆಹೋವನು ಇಂತೆನ್ನುತ್ತಾನೆ, ನಾಲ್ಕನೆಯ ತಿಂಗಳಿನ ಉಪವಾಸ, ಐದನೇ ತಿಂಗಳಿನ ಉಪವಾಸ, ಏಳನೇ ತಿಂಗಳಿನ ಉಪವಾಸ, ಹತ್ತನೇ ತಿಂಗಳಿನ ಉಪವಾಸ, ಇವು ಯಹೂದ ವಂಶಕ್ಕೆ ವಿಶೇಷವಾದ ಹಬ್ಬಗಳಾಗಿ ಹರ್ಷೋಲ್ಲಾಸಗಳನ್ನು ಉಂಟು ಮಾಡುವವು. ಹೀಗಿರಲು ಸತ್ಯವನ್ನು ಸಮಾಧಾನವನ್ನು ಪ್ರೀತಿಸಿರಿ ಎಂಬುದೇ. ಈಗ ಸ್ತೋತ್ರಕ್ಕಾಗಿ ಕನ್ನಡ ಸಂಗೀತದಲ್ಲಿ 215ನೇ ಕನ್ನಡ ಸಂಗೀತ 215, ಅದರ ಮೊದಲು ಎರಡು ಚರಣವನ್ನು ರಾಗ ಹಾಡುವ. ಕ್ರಿಸ್ತೇಸು ಕರೆದ ಪಾಪಾತ್ಮನೇ, ಈಗೀಗ ಕರೆದ ಕೇಳ್ ಪಾಪಿಯೇ. ಎರಡನೇ ಪಾರಾಯಣಕ್ಕಾಗಿ ಹೊಸ ಒಡಂಬಡಿಕೆಯಲ್ಲಿ ಶ್ರೀ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 5:1 5 Romans 5:1-5 ದೇವರ ವಾಕ್ಯವನ್ನು ಕೇಳೋಣ. ನಂಬಿಕೆ ಇರುವವರಿಗೆ ರಕ್ಷಣೆ ತಪ್ಪುವುದಿಲ್ಲವೆಂಬ ಸಿದ್ಧಾಂತ. ಹೀಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ಇರೋಣ. ನಾವು ಈಗ ನೆಲೆಗೊಂಡಿರುವ ದೇವರ ಕೃಪಾಶ್ರಯದಲ್ಲಿ ಆತನ ಮುಖಾಂತರವೇ ನಂಬಿಕೆಯಿಂದ ಪ್ರವೇಶವಾಯಿತು ಮತ್ತು ದೇವರ ಮಹಿಮೆಯನ್ನು ಹೊಂದುವವೆಂಬ ಭರವಸೆಯಿಂದ ಉಲ್ಲಾಸವಾಗಿದ್ದೇವೆ. ಇದು ಮಾತ್ರವಲ್ಲದೆ ನಮಗೆ ಉಂಟಾಗುವ ಉಪದ್ರವಗಳಲ್ಲಿಯೂ ಉಲ್ಲಾಸವಾಗಿದ್ದೇವೆ. ಯಾಕೆಂದರೆ ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತದೆ, ತಾಳ್ಮೆಯಿಂದ ಅನುಭವ ಸಿದ್ಧಿ ಹುಟ್ಟುತ್ತದೆ, ಅನುಭವದಿಂದ ನಿರೀಕ್ಷಣೆ ಹುಟ್ಟುತ್ತದೆ ಎಂದು ಬಲ್ಲೆವು. ಈ ನಿರೀಕ್ಷೆಯು ನಮ್ಮ ಆಶೆಯನ್ನು ಭಂಗಪಡಿಸುವುದಿಲ್ಲ. ನಮಗೆ ಕೊಟ್ಟಿರುವ ಪವಿತ್ರಾತ್ಮನ ಮೂಲಕವಾಗಿ ದೇವರ ಪ್ರೀತಿರಸವು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿದದೆಯಲ್ಲ ಎಂಬುದೇ ಇಲ್ಲಿಗೆ ಇಂದಿಗೆ ನೇಮಕವಾದ ಸತ್ಯವೇದವಾಗುವ ಮುಕ್ತಾಯವಾಗುತ್ತದೆ. ಕನಿಕರವುಳ್ಳ ತಂದೆಯಾದ ದೇವರು ತನ್ನ ವಾಕ್ಯದಲ್ಲಿ ತನ್ನ ಪರಿಪೂರ್ಣ ಪ್ರೀತಿಯನ್ನು ನಮಗೆ ಪ್ರಕಟ ಮಾಡಿಕೊಟ್ಟು ಕ್ರಿಸ್ತ ಯೇಸುವಿನ ಮೂಲಕ ತೋರಿ ಬಂದ ತನ್ನ ಕೃಪಾಶ್ರಯದಲ್ಲಿ ಪಾಲುಗಾರರಾಗುವುದಕ್ಕೆ ನಮ್ಮನ್ನು ಕರೆದಿದ್ದಾನೆ. ಆದ್ದರಿಂದ ಆತನಲ್ಲಿ ಇಟ್ಟಿರುವ ನಿಮ್ಮ ವಿಶ್ವಾಸವನ್ನು ನನ್ನ ಕೂಡ ಅರಿಕೆ ಮಾಡಿರಿ ಎಂಬುದಾಗಿ ನಿಮ್ಮೆಲ್ಲರನ್ನು ಪ್ರಬೋಧಿಸುತ್ತೇನೆ. ನಾವೆಲ್ಲರೂ ಎದ್ದು ನಿಂತು ನಾವು ನಂಬಿರುವ ಅಪೋಸ್ತೋಲಿಕ ವಿಶ್ವಾಸ ಪ್ರಮಾಣವನ್ನು ಒಂದೇ ಮನಸ್ಸಿನಿಂದ ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕಕುಮಾರನಾದ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾಮರಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕಿಳಿದು ಹೋಗಿ ಮೂರನೇ ದಿನದಲ್ಲಿ ಸತ್ತೊಳಗಿಂದ ಎದ್ದು ಬಂದನು. ಪರಲೋಕಕ್ಕೇರಿ ಹೋಗಿ ಅಲ್ಲಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿರುತ್ತಾನೆ. ಅಲ್ಲಿಂದ ತಿರುಗಿ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟು ಎಂಬುದನ್ನು ನಂಬುತ್ತೇನೆ. ಆಮೇನ್. ಕ್ರಿಸ್ತನಲ್ಲಿ ಪ್ರೀತಿಯ ದೇವಜನರೇ, ಬಿಗ್ ಜೆ ಮಾಧ್ಯಮದ ಮೂಲಕವಾಗಿ ಮತ್ತೊಂದು ಆವರ್ತಿ ತಮ್ಮನ್ನು ಈ ಆರಾಧನೆಯಲ್ಲಿ ಸಂಧಿಸಲಿಕ್ಕೆ ಹರ್ಷಗೊಳ್ಳುತ್ತೇನೆ.
ಕ್ರಿಸ್ತಯೇಸುವಿನ ಮಧುರ ನಾಮದಲ್ಲಿ ವಂದನೆಯನ್ನು ಸಲ್ಲಿಸ್ತೇನೆ. ಆಲಯಗಳು ತೆರೆಯಲ್ಪಡುತ್ತಾ ಇದೆ, ಅವಕಾಶಗಳು ದೊರೆತಲ್ಲೆಲ್ಲ ಆಲಯದಲ್ಲಿ ನಾವು ಒಟ್ಟಾಗಿ ದೇವರನ್ನು ಆರಾಧಿಸೋಣ. ಮಾತ್ರವಲ್ಲದೆ ದೇವರು ತನ್ನ ಕೃಪಾಶೀರ್ವಾದವನ್ನು ನಮ್ಮೆಲ್ಲರಿಗೆ ಧಾರಾಳವಾದ ರೀತಿಯಲ್ಲಿ ಸುರಿಸಿ ನಮ್ಮನ್ನು ಮುನ್ನಡೆಸಲಿ. ಭಿಕ್ಷೆಯ ಮೂಲಕವಾಗಿ ಆರಾಧನೆಯನ್ನು ಪ್ರಸಾರಪಡಿಸಲಿಕ್ಕೆ ಸಾಧ್ಯತೆಯನ್ನು ಮಾಡಿಕೊಟ್ಟಂಥ ಭಿಕ್ಷೆಯ ನಿರ್ದೇಶಕರಾದಂಥ ಶ್ರೀತ ಪ್ರಶಾಂತ ತಂಡ್ರವರಿಗೂ, ಅವರ ಇಡೀ ತಂಡಕ್ಕೂ ನಾವು ಆಭಾರಿಯಾಗಿದ್ದೇವೆ. ನಮ್ಮ ಕಾಣಿಕೆಯನ್ನು ದೇವರಿಗೆ ಸಮರ್ಪಿಸುವಂತೆ, ಮೀಸಲಿಡುವಂತೆ ನಾವು ಹಾಡುವ ಸಂಕೀರ್ತನೆಯಲ್ಲಿ 119ನೆಯ ಸಂಕೀರ್ತನೆಯನ್ನು ಹಾಡೋಣ. 119ನೆಯ ಸಂಕೀರ್ತನೆಯಲ್ಲಿ 1 ಮತ್ತು 5ನೇ ಚರಣವನ್ನು ಮಾತ್ರ ಹಾಡಿಕೊಳ್ಳೋಣ. ಶುದ್ಧ ಯೇಸುವೆ ನಿನಬೇಡಿದೆ, ಪರಿಶುದ್ಧಿಸು ತಡವಿಲ್ಲದೆ. ಸಮರ್ಪಿಸಲ್ಪಟ್ಟಂತಹ ಕಾಣಿಕೆಗಳನ್ನು ಪ್ರಾರ್ಥನಾ ಪೂರ್ವಕವಾಗಿ ದೇವರ ನಡೆಸುವಿಕೆಗೆ ಒಪ್ಪಿಸೋಣ, ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ನಮ್ಮ ಪರಮ ತಂದೆಯೇ, ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನನ್ನು ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟು ಆತನೊಂದಿಗೆ ನಮಗೆ ಸಮಸ್ತವನ್ನು ದಯೆಯಿಂದ ಅನುಗ್ರಹಿಸಿದ ಆತನು ನೀನು. ನಾವು ನಿನಗೆ ತಂದು ಸಮರ್ಪಿಸಿದ ಈ ಕಾಣಿಕೆಯನ್ನು ಸ್ವೀಕರಿಸು. ನಾವು ನಮ್ಮೆಲ್ಲ ಕಾಣಿಕೆಗಳೊಂದಿಗೆ ನಮ್ಮನ್ನೇ ನಿನಗೆ ಒಪ್ಪಿಸಿಕೊಟ್ಟು ಆತ್ಮ
ಪ್ರಾಣ ಶರೀರಗಳಿಂದ ಯಥಾರ್ಥವಾಗಿ ನಿನ್ನನ್ನು ಸೇವಿಸುವಂತೆಯೂ ಆ ಸೇವೆಯೇ ನಮ್ಮ ಪರಮ ಸಂತೋಷ ಎಂದೆನಿಸಿ ಬಾಳುವಂತೆಯೂ ನಮಗೆ ಶಕ್ತಿ ಕೊಡು. ಸಂದವಾರದಲ್ಲಿ ಜನ್ಮದಿವಸವನ್ನು ಆಚರಣೆ ಮಾಡಿದವರನ್ನು ವೈವಾಹಿಕ ಜೀವಿತದಲ್ಲಿ ನಿನ್ನ ನಡೆಸುವಿಕೆಯನ್ನು ಸ್ಮರಿಸಿ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡಿದವರನ್ನು ಇನ್ನು ಬೇರೆ ಬೇರೆ ರೀತಿಯಲ್ಲಿ ನಿನ್ನ ಪರಿಪಾಲನೆಯನ್ನು ಅನುಭವಿಸಿದಂಥ ಎಲ್ಲರನ್ನು ನಿನ್ನ ಮುಂದೆ ನೆನಪು ಮಾಡಿಕೊಳ್ಳುತ್ತೇವೆ. ದೇವರೇ, ಸಂದು ಹೋದ ದಿವಸಗಳು ವರುಷಗಳಲ್ಲಿ ಅವರೆಲ್ಲರನ್ನು ಕೂಡ ನಡೆಸಿದ್ದಿ. ಕಾಲಿಟ್ಟಂಥ ಹೊಸ ವರುಷಗಳು ಕೂಡ ನಿನ್ನ ಶುಭವು ಕೃಪೆಯು ಅವರೆಲ್ಲರನ್ನ ಹಿಂಬಾಲಿಸುವಂಥದ್ದಾಗಲಿ. ದೇವರೇ, ಅವರೆಲ್ಲರ ವೈಯಕ್ತಿಕ ಜೀವನದ ಮೂಲಕವಾಗಿಯೂ ಕೌಟುಂಬಿಕ ಬಾಳ್ವೆಯ ಮೂಲಕವಾಗಿಯೂ ದೇವರೇ ನಿನ್ನ ನಾಮಕ್ಕೆ ಮಹಿಮೆಯಾಗುವಂತೆ ನೀನು ದಯಪಾಲಿಸಿರುವಂಥ ನೂತನ ಅವಕಾಶ ಎನ್ನುವಂಥ ಹೊಸ ವರುಷಗಳು ದೇವರೇ ಅವರೆಲ್ಲರಿಗೂ ಕೂಡ ನೀನೇ ಅವರಿಗೆ ಜೊತೆಗಾರನಾಗಿರುವುದಾಗಿ ಪ್ರಾರ್ಥಿಸಿ ಕಾಣಿಕೆಗಳೊಂದಿಗೆ ನಮ್ಮನ್ನೇ ನಿನ್ನ ನಡೆಸುವಿಕೆ ಹಸ್ತಕ್ಕೆ ಸಮರ್ಪಿಸ್ತೇವೆ. ನಡೆಸು ನಮ್ಮ ದೇವರೇ, ಏಸುವಿನ ನಾಮದಲ್ಲಿ ಬೇಡಿದ್ದೇವೆ ನಮ್ಮ ಸ್ವಾಮಿ, ಆಮೆನ್. ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥನೆ ಮಾಡಬೇಕೆಂದು ನಮ್ಮ ಪ್ರಭು ಆಜ್ಞಾಪಿಸಿರುವುದರಿಂದ ನಾವು ಪ್ರಾರ್ಥನೆ ಮಾಡೋಣ. ಕರ್ತನೆ ಲಾಲಿಸು. ಪ್ರತಿ ಪ್ರಾರ್ಥನೆಯ ಅಂತ್ಯದಲ್ಲಿ ಸಭೆಯ ಪ್ರತ್ಯುತ್ತರವಾಗಿರಲಿ. ಸತ್ಯ ಮತ್ತು ಸಮಾಧಾನಕ್ಕಾಗಿ ಪ್ರಾರ್ಥಿಸೋಣ. ಕೃಪಾಪೂರ್ಣನಾದ ತಂದೆಯೇ, ನಿನ್ನ ಪವಿತ್ರವಾದ ಸಾರ್ವತ್ರಿಕವಾದ ಸಭೆಗೋಸ್ಕರವಾಗಿ ನಿನ್ನನ್ನು ದೀನ ಮನಸ್ಸಿನಿಂದ ಪ್ರಾರ್ಥಿಸುತ್ತೇವೆ. ಎಲ್ಲ ಸತ್ಯದಿಂದಲೂ ಸಂಪೂರ್ಣ ಸಮಾಧಾನದಿಂದಲೂ ತುಂಬಿದ ಸತ್ಯದಿಂದಲೂ ಅದನ್ನು ತುಂಬಿಸು. ಸರಿಯಾದದ್ದು ಎಲ್ಲೆಲ್ಲಿ ಇದೆಯೋ ಅದನ್ನು ಬಲಪಡಿಸಿ ಸ್ಥಿರಪಡಿಸು. ಅದು ತಪ್ಪಿ ಹೋಗಿದ್ದರೆ ಅದನ್ನು ಪುನರುಜ್ಜೀವನಗೊಳಿಸು. ಅದರ ಕೊರತೆಗಳನ್ನು ಪೂರೈಸು. ಸಮಸ್ಯೆಗಳಿಂದ ಬಿಡಿಸಿ ಪರಿಹಾರದ ಮಾರ್ಗವನ್ನು ಒದಗಿಸು. ಪವಿತ್ರನಾದ ದೇವರೇ, ಪ್ರಭು ಕ್ರಿಸ್ತನ ಮುಖಾಂತರವಾಗಿ ಭಿನ್ನವಿಸುತ್ತೇವೆ. ಕರ್ತನೆ ಲಾಲಿಸು. ಭಕ್ತಿ ಮತ್ತು ಐಕ್ಯತೆಗಾಗಿ ಪ್ರಾರ್ಥಿಸೋಣ. ದೇವರೇ, ನಿನ್ನನ್ನು ನಮ್ಮ ನೆರೆಹೊರೆಯವರನ್ನು ಪ್ರೀತಿಸುವುದರಿಂದ ನಿನ್ನೆಲ್ಲ ಆಜ್ಞೆಗಳನ್ನು ಕೈಕೊಳ್ಳಬೇಕೆಂದು ನೀನು ನಮಗೆ ಕಲಿಸಿದ್ದಿ. ನಾವು ನಮ್ಮ ಪೂರ್ಣ ಹೃದಯದಿಂದಲೂ ನಿನಗೆ ನಿಷ್ಠೆಯಿಂದ ಇರುವಂತೆಯೂ ಶುದ್ಧವಾದ ಮನಸ್ಸಿನಿಂದ ಒಬ್ಬರಿಗೊಬ್ಬರು ಐಕ್ಯತೆಯಿಂದ ಇರುವಂತೆಯೂ ನಮಗೆ ಶಾಂತಿಯ ಹಾಗೂ ಕೃಪೆಯ ಆತ್ಮವನ್ನು ದಯಪಾಲಿಸೆಂದು ಭಿನ್ನವಿಸುತ್ತೇವೆ. ಕರ್ತನೆ ಲಾಲಿಸು. ನವೀಕರಣಕ್ಕಾಗಿ ಪ್ರಾರ್ಥಿಸೋಣ. ವಾಗ್ದಾನದ ಆತ್ಮನೇ, ಐಕ್ಯತೆಯ ಆತ್ಮನೇ, ಎಲ್ಲವುಗಳನ್ನು ನೂತನಗೊಳಿಸುವ ಆತ್ಮನೇ, ನಿನ್ನ ಪೂರ್ಣ ಸಭೆಯು ನಿನ್ನ ಆಗಮನಕ್ಕಾಗಿ ಅಪೇಕ್ಷೆಯುಳ್ಳದಾಗಿರುವಂತೆಯೇ ನಿನ್ನ ಜನರು ಒಂದಾಗಿ ಸುವಾರ್ತೆಯನ್ನು ಲೋಕಕ್ಕೆಲ್ಲ ಸಾರುವಂತೆಯೂ ಎಲ್ಲ ಜನರು ಕ್ರಿಸ್ತನಲ್ಲಿ ಒಂದಾಗಿ ಬೆಳೆಯುವಂತೆಯೂ ಪ್ರೇರೇಪಿಸಿ ನಡೆಸೆಂದು ನಿನ್ನಲ್ಲಿ ಭಿನ್ನವಿಸುತ್ತೇವೆ. ಕರ್ತನೇ ಲಾಲಿಸು. ದುರ್ಬಲರಿಗಾಗಿ ಪ್ರಾರ್ಥಿಸೋಣ. ಸರ್ವಶಕ್ತ ದೇವರೇ, ನಿನ್ನ ಧನ್ಯ ಕುಮಾರನಾದ ಏಸು ಕ್ರಿಸ್ತನು ಒಳ್ಳೆಯದನ್ನೇ ಮಾಡಿದನು. ಕುರುಡರ ಕಣ್ಣುಗಳನ್ನು ತೆರೆದನು, ಮೂಕರ ನಾಲಿಗೆ ಸಡಿಲಿಸಿದನು, ಕಿವುಡರಿಗೆ ಕೇಳುವಂತೆ ಮಾಡಿದನು. ಅದೇ ರೀತಿಯಲ್ಲಿ ಬಾಧೆಗೊಳಗಾಗಿರುವವರೆಲ್ಲರನ್ನೂ ನಿನ್ನ ಮುಂದೆ ಜ್ಞಾಪಿಸಿಕೊಳ್ಳುತ್ತೇವೆ. ಅವರಿಗೆ ತಾಳ್ಮೆಯನ್ನು, ನಿನ್ನಲ್ಲಿ ನಿರೀಕ್ಷೆಯನ್ನು ದಯಪಾಲಿಸು. ಸರ್ವಶಕ್ತ ದೇವರೇ, ನಿನ್ನ ಯೋಜಿತ ಸಮಯದಲ್ಲಿ ನಿನ್ನಾತ್ಮನ ಸಹಾಯದಿಂದ ರೋಗಿಗಳನ್ನು, ದುರ್ಬಲರನ್ನು ಗುಣಪಡಿಸುವ, ಆಧರಿಸುವ, ಅವರಿಗೆ ಸಹಾಯ ಮಾಡುವ ಭಕ್ತರನ್ನು ಎಬ್ಬಿಸೆಂದು ನಮ್ಮ ಕರ್ತನಾದ ಏಸು ಕ್ರಿಸ್ತನ ಮುಖಾಂತರ ಭಿನ್ನವಿಸುತ್ತೇವೆ. ಕರ್ತನೇ ಲಾಲಿಸು. ಆಮೆನ್. ವಾಕ್ಯ ಸಂದೇಶಕ್ಕೆ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ. ತುಳು ಸಂಗೀತಗಳಲ್ಲಿ 184ನೆಯ ತುಳು ಸಂಗೀತ, ನಿಕ್ಕಳಿಗೆ ಎನಡೆ ಸಮಾಧಾನ ಆಪುಂಡು ಈ ನಿನ್ನ ಏಸು ಪಾತೆರ ಓ ಪ್ರಾಣ ಪತ್ತೊಂದು. 184ನೆಯ ತುಳು ಸಂಗೀತದ 1, 2 ಮತ್ತು 4ನೇ ಚರಣಗಳನ್ನು ರಾಗ ಮಾಡೋಣ. ಆ ಬಳಿಕ CSI ಕಾಂತಿ ದೇವಾಲಯ ಜಿಪ್ಪು ಸಭೆಯ ಸಭಾಪಾಲಕರಾಗಿರುವಂಥ ರೆವರೆಂಡ್ ಎಬ್ನೇಸರ್ ಜತ್ತನ್ನ ಇವರು ದೇವರ ವಾಕ್ಯದ ಸಂದೇಶವನ್ನು ನೀಡುವರು. ಹೇ
ನಾವು ವಾಕ್ಯ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ನಮ್ಮನ್ನು ಸಿದ್ಧ ಮಾಡಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ದೇವರೇ, ನಮ್ಮ ಸಂಗಡ ಬಂದಿದ್ದು ನಮ್ಮನ್ನು ಮುನ್ನಡೆಸು, ನಿನ್ನ ಆತ್ಮನ ಬಲ ಸಹಾಯ ಕೊಡು. ನಿನ್ನ ವಾಕ್ಯವು ನಮ್ಮ ಕಾಲಿಗೆ ದೀಪವು, ನಮ್ಮ ದಾರಿಗೆ ಬೆಳಕು ಆಗಿರಲಿ. ನಿನ್ನ ವಾಕ್ಯವನ್ನು ಸ್ಪಷ್ಟವಾಗಿ ಅರ್ಥೈಸಲು ಮತ್ತು ಅದನ್ನು ಅನುಸರಿಸಲು ಮತ್ತು ನಮ್ಮ ಜೀವನದಲ್ಲಿ ಅದನ್ನು ಆಚರಿಸಲು ನಮಗೆ ಸಹಾಯ ಮಾಡು. ನಿನ್ನ ಪವಿತ್ರ ಆತ್ಮನ ದಾನವನ್ನು ಅನುಗ್ರಹಿಸು. ಯೇಸುವಿನ ಪರಮ ಪವಿತ್ರ ನಾಮದಲ್ಲಿ ಪ್ರಾರ್ಥಿಸ್ತೇವೆ, ಕೇಳು ನಮ್ಮ ದೇವರೇ, ಆಮೆನ್. ಕರ್ತನಲ್ಲಿ ಪ್ರಿಯರೇ, ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ತಮ್ಮೆಲ್ಲರನ್ನು ವಂದಿಸ್ತೇನೆ. ಸಲಾಂ ಎಲ್ಲರಿಗೂ. ಈ ಪರಿಶುದ್ಧ ದಿವಸದ ಸಲಾಮನ್ನು ತಿಳಿಸುವಾತನಾಗಿದ್ದೇನೆ. ಮುಖ್ಯವಾಗಿ ತಂದೆಯಾದ ದೇವರು ಈ ಅವಕಾಶವನ್ನು ಕೊಟ್ಟು ಮಾಧ್ಯಮಗಳ ಮೂಲಕವಾಗಿ ದೇವಾರಾಧನೆಯನ್ನು ಪ್ರಸಾರ ಮಾಡುವಂಥ ಕೃಪೆಯನ್ನು ಅನುಗ್ರಹಿಸಿಕೊಟ್ಟಿದ್ದಾನೆ. ಆದುದರಿಂದ ಪ್ರಪ್ರಥಮವಾಗಿ ತಂದೆಯಾದ ದೇವರಿಗೆ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ದೇವರ ಆಶೀರ್ವಾದವನ್ನು ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಬೇಡುವವರಾಗಿದ್ದೇವೆ. ಮತ್ತು ವಿಶೇಷವಾಗಿ ಬಿಗ್ ಜೆ ಮಾಧ್ಯಮಕ್ಕೂ ಕೂಡ ಅನಂತ ವಂದನೆಗಳನ್ನು ತಿಳಿಸುವವರಾಗಿದ್ದೇವೆ. ವಾಕ್ಯಭಾಗದ ಕಡೆಗೆ ಬರೋಣ. ಇಂದಿಗೆ ನೇಮಕವಾದಂಥ ವಾಕ್ಯಭಾಗ ಅದು ಯೋಹಾನನು ಬರೆದ ಸುವಾರ್ತಮಾನ 16:29-33 ಗಾಸ್ಪಲ್ ಅಕಾರ್ಡಿಂಗ್ ಟು ಸೇಂಟ್ ಜಾನ್ chapter 16:29-33 ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಅದಕ್ಕೆ ಶಿಷ್ಯರು, ನೀನು ಹೇಳುವ ಸಂಗತಿಯನ್ನು ಈಗ ಗೂಢಾರ್ಥವಾಗಿ ಹೇಳದೆ ಸ್ಪಷ್ಟವಾಗಿ ಮಾತಾಡುತ್ತೀಯಲ್ಲ, ನೀನು ಸಮಸ್ತವನ್ನು ತಿಳಿದವನೆಂದು ನಿನಗೆ ಪ್ರಶ್ನೆ ಮಾಡಬೇಕಾದ ಅವಶ್ಯವಿಲ್ಲವೆಂದು ಈಗ ತಿಳಿಯಿತು. ಇದರಿಂದ ನಿನ್ನನ್ನು ದೇವರ ಬಳಿಯಿಂದ ಬಂದವನೆಂದು ನಂಬುತ್ತೇವೆ ಅಂದದ್ದಕ್ಕೆ ಯೇಸು, ಈಗ ನಂಬುತ್ತೀರೋ? ನೋಡಿರಿ, ನಿಮ್ಮಲ್ಲಿ ಒಬ್ಬೊಬ್ಬನು ತನ್ನ ತನ್ನ ಸ್ಥಳಕ್ಕೆ ಚದರಿ ಹೋಗಿ ನನ್ನನ್ನು ಒಂಟಿಗನಾಗಿ ಬಿಡುವ ಕಾಲ ಬರುವುದು. ಈಗ ಬಂದಿದೆ, ಆದರೆ ನಾನು ಒಂಟಿಗನಲ್ಲ, ತಂದೆಯು ನನ್ನ ಸಂಗಡ ಇದ್ದಾನೆ. ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂಬುದೇ. ಇದಕ್ಕೆ ಪೂರಕವಾಗಿ ಯೋಹಾನನು ಬರೆದ ಸುವಾರ್ತಮಾನ 14:27 John 14:27 ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವಂಥ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ. ಲೋಕವು ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ. ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ಹೆದರದಿರಲಿ. ಕರ್ತನಲ್ಲಿ ಪ್ರಿಯರೇ, ಮತ್ತೊಂದು ಆವರ್ತಿ ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ವಂದನೆಗಳನ್ನು ತಿಳಿಸುತ್ತ ಸಲಾಮನ್ನು ತಿಳಿಸುವಾತನಾಗಿದ್ದೇನೆ. ಈ ದಿವಸದ ಮುಖ್ಯ ಪ್ರಸ್ತಾಪ ಕೂಡ ಶಾಂತಿ, ಸಮಾಧಾನ. ಮೈ ಪೀಸ್ ಐ ಗಿವ್ ಟು ಯು, ನನ್ನಲ್ಲಿರುವಂತಹ ಸಮಾಧಾನವನ್ನು ನಿಮಗೆ ಕೊಡುತ್ತೇನೆ. ಯೇಸು ಹೇಳಿದಂಥ ಮಾತು, ನನ್ನಲ್ಲಿರುವಂಥ ಸಮಾಧಾನವನ್ನು ನಿಮಗೆ ಕೊಡುತ್ತೇನೆ. ನಾವು ಒಬ್ಬರನ್ನೊಬ್ಬರು ವಂದಿಸುವಾಗ ಸಲಾಂ, ಶಾಲೋಂ, ಪೀಸ್ ಬಿ ವಿದ್ ಯು, ನಿನ್ನೊಂದಿಗೆ ಸಮಾಧಾನವಿರಲಿ ಎಂಬುದಾಗಿ ನಾವು ವಂದಿಸ್ತೇವೆ. ಹೀಬ್ರುವಿನ ಮೂಲ ಪದವಾದಂಥ ಶಾಲೋಂ, ಆ ಪದದಿಂದ ಬಂದಂತಹ ಮೂಲ ಅರ್ಥದ ಅದಕ್ಕೆ ಇರುವಂಥದ್ದು ಕಂಪ್ಲೀಟ್ನೆಸ್, ವೆಲ್ಫೇರ್, ಪೀಸ್ ಎಂಬ ಅರ್ಥವನ್ನು ಕೊಡುತ್ತದೆ. ಅದೇ ರೀತಿಯಾಗಿ ಗ್ರೀಕ್ ಮೂಲ ಅರ್ಥದಲ್ಲಿ ಐರನೆ, ಕ್ವೈಟ್ನೆಸ್ ಆ್ಯಂಡ್ ರೆಸ್ಟ್ ಎಂಬ ಅರ್ಥವನ್ನು ಕೂಡ ಕೊಡುತ್ತದೆ. ಜೂಯಿಶ್ ಕಲ್ಚರ್ನಲ್ಲಿ ವೆಲ್ ಬೀಯಿಂಗ್, ಬಿ ಅಪಾನ್ ಯು, ಮೇ ಯು ಬಿ ವೆಲ್ ಎಂಬ ಅರ್ಥವನ್ನು ಕೂಡ ಕೊಡುತ್ತದೆ. ನಾವು ಒಬ್ಬರನ್ನೊಬ್ಬರು ಸಂಧಿಸುವಾಗ ಸಲಾಂ ಅನ್ನುವಂತಹ ವಂದನೆಗಳನ್ನು ಕೊಡ್ತೇವೆ ಮತ್ತು ಸಲಾಂ ಅನ್ನುವಂಥ ವಂದನೆಗಳನ್ನು ನಾವು ಪಡೆದುಕೊಳ್ತೇವೆ. ಸಮಾಧಾನ, ಶಾಂತಿ ನಿನ್ನೊಂದಿಗಿರಲಿ, ತಿರುಗಿ ನಾವು ಪಡೆದುಕೊಳ್ತೇವೆ, ಶಾಂತಿ ನಿನ್ನೊಂದಿಗೂ ಇರಲಿ ಅನ್ನುವಂಥದ್ದು. ಕನ್ನಡದಲ್ಲಿ ನಾವು ಶಾಂತಿ, ಮನಃಶಾಂತಿ, ಸಮಾಧಾನ ಎನ್ನುವಂಥ ಪದಗಳನ್ನು ನಾವು ಬಳಕೆ ಮಾಡ್ತೇವೆ. ನಾವು ಹೆಚ್ಚಾಗಿ
ಸಮಾಧಾನ ಅನ್ನುವಂಥ ಪದಗಳನ್ನು ಬಳಕೆ ಮಾಡಿದರೆ ಹೆಚ್ಚು ಉತ್ತಮ. ಮತ್ತು ಅನೇಕ ವೇಳೆ ನಾವು ತಿಳಿದೋ ತಿಳಿಯದೆಯೋ ನಾವು ಶಾಂತಿ ಮನಃಶಾಂತಿಗೆ ಸಮಾಧಾನ ಎಂಬ ಪದವನ್ನೇ ನಾವು ಬಳಕೆ ಮಾಡ್ತೀವಿ. ಒಂದು ಚಿಕ್ಕ ಕಥನವನ್ನು ಹೇಳಿ ನನ್ನ ವಾಕ್ಯ ಭಾಗವನ್ನು ನಾನು ಮುಂದುವರಿಸ್ತೇನೆ. ಒಂದು ಅರಸನು ಒಮ್ಮೆ ತನ್ನ ಸಂಸ್ಥಾನದಲ್ಲಿ ಅನೇಕ ಚಿತ್ರಕಾರರನ್ನು ಕರೆಯಿಸಿ ಸಮಾಧಾನದ ಕುರಿತಾದಂಥ ಒಂದು ಮುಖ್ಯ ಪ್ರಸ್ತಾಪವನ್ನು ಇರಿಸಿ ಸಮಾಧಾನ ಅನ್ನುವಂಥ ಮುಖ್ಯ ಪ್ರಸ್ತಾಪದ ಅಡಿಯಲ್ಲಿ ಸುಂದರವಾದಂಥ ಚಿತ್ರ ಬಿಡಿಸಿ ನಿಮಗೆ ಒಂದು ಬಹುಮಾನವನ್ನು ನೀಡುತ್ತೇನೆ, ಆಕರ್ಷಕವಾದಂಥ ಬಹುಮಾನವನ್ನು ನೀಡುತ್ತೇನೆ ಎಂಬುದಾಗಿ ಹೇಳಿದೆ. ಎಲ್ಲ ಚಿತ್ರಗಾರರು ಒಂದೊಂದು ರೀತಿಯಲ್ಲಿ ವಿಭಿನ್ನ ಸಾಮರ್ಥ್ಯವನ್ನು ಹೊಂದಿದವರು, ಬೇರೆ ಬೇರೆ ರೀತಿಯಾದಂಥ ವರತಲಾಂತುಗಳನ್ನು ಪಡೆದವರು. ಒಬ್ಬರಿಗಿಂತ ಒಬ್ಬರು ತಮ್ಮ ಚಿತ್ರವು ಅದು ಹೆಚ್ಚು ಉತ್ತಮವಾಗಿರಬೇಕೆಂಬ ಆಶೆಯಿಂದ ಮತ್ತು ಬಹುಮಾನವನ್ನು ಗೆಲ್ಲಬೇಕೆಂಬ ಆಶೆಯಿಂದ ಪ್ರತಿ ಚಿತ್ರಕಾರರು ಕೂಡ ಸಮಾಧಾನ ಅನ್ನುವಂತಹ ಶೀರ್ಷಿಕೆಯ ಹಿನ್ನೆಲೆಯಲ್ಲಿ ತಮ್ಮ ಚಿತ್ರಗಳನ್ನು ಬಿಡಿಸಲಿಕ್ಕೆ ಪ್ರಾರಂಭ ಮಾಡಿದರು. ಒಂದು ದಿನ ಬಂತು, ಅರಸನು ಎಲ್ಲ ಚಿತ್ರಗಳನ್ನು ಹೋಗಿ ನೋಡಿಕೊಂಡು ಬಂದನು. ಕೆಲವು ಚಿತ್ರ ಆತನಿಗೆ ಹಿಡಿಸಿತು, ಕೆಲವು ಚಿತ್ರ ಆತನಿಗೆ ಹಿಡಿಸಲಿಲ್ಲ. ಕಟ್ಟ ಕಡೆಗೆ ಆತನು ಎರಡು ಚಿತ್ರವನ್ನು ಆತನು ಕಟ್ಟ ಕಡೆಯ ಆತನು ಬಹುಮಾನಕ್ಕೆ ಆತನು ಆಯ್ಕೆಗೊಳಿಸಿದ. ಒಂದು ಸುಂದರವಾದಂಥ ಚಿತ್ರಣ, ನಾನು ಕಾಲ್ಪನಿಕವಾದಂಥ ಒಂದು ಚಿತ್ರದಲ್ಲಿ ಇದನ್ನು ನಾನು ಇಲ್ಲಿ ಪ್ರತಿಬಿಂಬಿಸಿದ್ದೇನೆ. ಒಂದು ಸುಂದರವಾದಂಥ ವಾತಾವರಣ, ಗುಡ್ಡಗಾಡುಗಳು, ತಿಳಿಯಾದಂಥ ಹೊಳೆ, ಎಲ್ಲವೂ ಕೂಡ ಪ್ರತಿಬಿಂಬವಾಗಿದೆಯೋ ಎಂಬಂಥ ರೀತಿಯಲ್ಲಿ, ಯಾವುದೇ ಕಲ್ಮಶವಿಲ್ಲದ ರೀತಿಯಲ್ಲಿ ಆ ಹೊಳೆಯ ನೀರು ಎಲ್ಲವನ್ನು ಪ್ರತಿಬಿಂಬಿಸ್ತಿತ್ತು. ಜನರೆಲ್ಲರೂ ನೋಡಿ ಜೋರಾಗಿ ಚಪ್ಪಾಳೆಯನ್ನು ತಟ್ಟಿದರು. ಓ, ಸಮಾಧಾನ ಎಂಬ ಶೀರ್ಷಿಕೆ ಅಡಿಯಲ್ಲಿ ಈ ಚಿತ್ರ, ಬಹುಶಃ ಅರಸ ಇದನ್ನು ಬಹುಮಾನಕ್ಕೆ ಯೋಗ್ಯವಾದಂಥ ಚಿತ್ರವನ್ನಾಗಿ ಇದನ್ನು ಪರಿಗಣಿಸ್ತಾನೆಂಬುದಾಗಿ ಅರಸನಿಗೂ ಸಂತೋಷ ಆಯಿತು. ತದನಂತರದಲ್ಲಿ ಇನ್ನೊಂದು ಚಿತ್ರವನ್ನು ಅರಸನು ನೋಡಿದ, ಅದು ಎರಡನೇ ಚಿತ್ರ. ಆ ಚಿತ್ರದಲ್ಲಿ ರಭಸದಿಂದ ಬೀಳುವಂತಹ ನೀರು, ಅದೇ ರೀತಿಯಾದಂಥ ಗುಡ್ಡಗಾಡುಗಳು ಬದಿಯಲ್ಲಿತ್ತು, ಬದಲಾಗಿ ಕಲ್ಲು ಮುಳ್ಳು ಪೊದೆಗಳ ರಾಶಿಗಳು, ಸುಂದರವಲ್ಲದ ಬೇರೆ ಬೇರೆ ರೀತಿಯಾದಂತಹ ಚಿತ್ರಣಗಳು ಅಲ್ಲಿ ಆವರಿಸಲ್ಪಟ್ಟಿತ್ತು. ಸಿಡುಡುಗಳ ಅಬ್ಬರ, ಒಂದು ಮರದಲ್ಲಿ ಒಂದು ಪಕ್ಷಿ ಗೂಡು ಕಟ್ಟಿ ವಾಸ ಮಾಡ್ತಿತ್ತು. ಆ ಚಿತ್ರ ಇಲ್ಲಿದೆ. ಅರಸ ಕಟ್ಟ ಕಡೆಗೆ ಹೇಳ್ತಾನೆ, ಬಹುಮಾನಕ್ಕೆ ಈ ಚಿತ್ರ ಅದು ಯೋಗ್ಯವಾದದ್ದು ಎಂಬುದಾಗಿ. ಬಹುಮಾನಕ್ಕೆ ಈ ಚಿತ್ರ ಯೋಗ್ಯವಾದದ್ದು ಯಾಕಂತ ಹೇಳಿದರೆ, ಆ ರಭಸದ ಗಾಳಿಯ ಮಧ್ಯೆ, ಮಳೆಯ ಮಧ್ಯೆ, ಸಿಡಿಲಿನ ಮಧ್ಯೆ ಆ ಪಕ್ಷಿ ತನ್ನ ಗೂಡು ಕಟ್ಟಿ ಸುಂದರವಾಗಿ ತನ್ನ ಮರಿಗಳನ್ನು ಸಾಕ್ತಿದೆಯಲ್ಲ, ಇದು ಸಮಾಧಾನಕ್ಕೆ ಕೊಡುವಂಥ ನಿಜವಾದಂಥ ಚಿತ್ರಣ. ಆದ್ದರಿಂದ ಈ ಚಿತ್ರ ಬಹುಮಾನಕ್ಕೆ ಆಯ್ಕೆಯಾಗಿದೆ ಎಂಬುದಾಗಿ ಆತನು ತಿಳಿಸಿದ. ಕರ್ತನಲ್ಲಿ ಪ್ರಿಯರೇ, ಸಮಾಧಾನ ಅನ್ನುವಂಥದ್ದು ಎಲ್ಲವೂ ಶಾಂತವಾದಂಥ ಸ್ಥಿತಿಯಲ್ಲಿರುವಂಥದ್ದಲ್ಲ. ಅನೇಕ ವೇಳೆಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅದು ಅಸಮಾನತೆಗಳ ಮಧ್ಯದಲ್ಲಿಯೂ ಕೂಡ ನಾವು ಸಮಾಧಾನವನ್ನು ನಾವು ಕಂಡುಕೊಳ್ಳುವಂಥದ್ದು ಅಗತ್ಯ, ಮತ್ತು ಅಸಮಾಧಾನಗಳ ಮಧ್ಯದಲ್ಲಿಯೇ ನಾವು ಸಮಾಧಾನವನ್ನು ಹುಡುಕುವಂಥದ್ದು ಅಗತ್ಯ. ನಾವು ಸಲಾಂ ಅನ್ನುವಂಥ ವಂದನೆಯನ್ನು ಮಾಡ್ತೇವೆ ಸಂಪೂರ್ಣ ಮನಸ್ಸಿನಿಂದ. ಮೂಲಾರ್ಥಕ್ಕೆ ಹೋದರೆ ಅದಕ್ಕೆ ಸಂಪೂರ್ಣ ಮನಸ್ಸಿನಿಂದ ಅನ್ನುವಂಥದ್ದು ಅರ್ಥ ಬರ್ತದೆ. ವಿಮೋಚನಾ ಕಾಂಡ 22:4 ಅಲ್ಲಿ ಒಂದು ವಾಕ್ಯ ಭಾಗ ಹೀಗಿದೆ, ಒಬ್ಬ ಕಳ್ಳನ ಬಳಿಯಲ್ಲಿ ಕತ್ತೆ ಆಡು ಕುರಿ ಸಿಕ್ಕಿದರೆ ಅವನು ಎರಡರಷ್ಟನ್ನು ಈಡುಕೊಡಬೇಕು. ಸಮಾಧಾನ ಅಂತ ಹೇಳಿದರೆ ಸಂಪೂರ್ಣವಾಗಿ ಮತ್ತ
ಮತ್ತೊಮ್ಮೆ ಆ ಸ್ಥಿತಿಗೆ ತಲುಪುವಂಥದ್ದು. ಆದಿಕಾಂಡ 37:14 ವಚನದಲ್ಲಿ ಯಾಕೋಬನು ಯೋಸೇಫನನ್ನು ಅಣ್ಣಂದಿರ ಯೋಗಕ್ಷೇಮವನ್ನು ತಿಳಿಲಿಕ್ಕೆ ಆತನನ್ನು ಕಳಿಸ್ತಾನೆ. ಆದಿಕಾಂಡ 37:14 ಯೋಗಕ್ಷೇಮವನ್ನು ತಿಳಿಯುವಂಥದ್ದು ಸಮಾಧಾನದ ಸ್ಥಿತಿಯನ್ನು ಅರಿಯುವಂಥದ್ದು, ವೆಲ್ಫೇರ್ ಕಾಳಜಿಯನ್ನು ಅದು ವ್ಯಕ್ತಪಡಿಸ್ತದೆ. ನಮ್ಮಲ್ಲಿ ಯಾರಾದರೂ ನಮ್ಮ ಮನೆಗಳಿಗೆ ಬಂದರೆ ಅಥವಾ ನಾವು ಒಂದು ಕಡೆಗೆ ಹೋದರೆ ಚಿಕ್ಕ ಮಕ್ಕಳನ್ನು ನಾವು ಅನೇಕ ವೇಳೆಗಳಿಗೆ ನಾವು ಅವರಿಗೆ ಹೇಳ್ತೇವೆ ಸಲಾಂ ಕೊಡಿ, ಮಕ್ಕಳಿಗೆ ನಾವು ತಿಳಿಸಿ ಹೇಳ್ತೇವೆ ಸಲಾಂ ಕೊಡಿ. ಈಗ ನಾವು ಕೊರೋನಾ ಸೋಂಕು ರೋಗದ ಹರಡುವಿಕೆ ಹಿನ್ನೆಲೆಯಲ್ಲಿ ಸಲಾಂಗಳು ನಮ್ಮ ನಮಸ್ತೆಗೆ ಬಂದಿದೆ ನಮ್ಮದು. ಅದೇನೇ ಇರಲಿ, ನಮ್ಮ ಮೂಲ ಅರ್ಥ ಸಲಾಂ, ಶಾಂತಿಯು ನಿಮ್ಮೊಂದಿಗಿರಲಿ, ಸಮಾಧಾನ ನಿಮ್ಮೊಂದಿಗಿರಲಿ ಎಂಬುದಾಗಿ. ಹಿಂದೆ ನಾವು ಹೇಳ್ತಿದ್ದದ್ದು ಕೇಳ್ತೇವೆ, ಸಲಾಂ ಮಾಡು ನೀನು. ಅನೇಕ ವೇಳೆಗಳಲ್ಲಿ ಸಲಾಂ ಮಾಡದಿರುವಂಥದ್ದು ದೊಡ್ಡ ದೊಡ್ಡದಾದಂತಹ ಘರ್ಷಣೆಗೆ ಗಲಾಟೆಗೆ ಕೂಡ ಕಾರಣವಾಗಿತ್ತು. ನಮ್ಮಲ್ಲಿ ಮನೆಗಳಲ್ಲಿ ದೇವಾಲಯಗಳಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ನಾವು ಸಲಾಂ ಮಾಡುವಂಥದ್ದಿದೆ. ಅನೇಕ ವೇಳೆ ಸಲಾಂ ಕೊಡದಿದ್ದರೂ ಅದು ದೊಡ್ಡದಾದಂತಹ ರೀತಿಯಲ್ಲಿ ಅದು ಬೇರೆ ಅರ್ಥವನ್ನು ಅದು ಕೊಡುವಂಥದ್ದಿತ್ತು. ಅಂದರೆ ಮೂಲಾರ್ಥ ನನಗೆ ಅವನೊಂದಿಗೆ ಸಮಾಧಾನ ಇಲ್ಲ, ನನಗೆ ಅವಳೊಂದಿಗೆ ಸಮಾಧಾನ ಇಲ್ಲ, ಕಹಿ ಭಾವನೆಯನ್ನು ಅವರು ಹೊಂದಿದ್ದಾರೆ, ಆದುದರಿಂದ ನನ್ನೊಂದಿಗೆ ಅವರು ಸಲಾಂ ಸಮಾಧಾನದ ವಂದನೆಯನ್ನು ಅವರು ಕೊಡುವುದಿಲ್ಲ ಅನ್ನುವಂಥ ಅರ್ಥವನ್ನು ಕೊಡ್ತದೆ. ಆದುದರಿಂದ ಕೆಲವೊಮ್ಮೆ ನನಗೆ ಅವರು ಸಲಾಂ ಮಾಡಲಿಲ್ಲ, ಇವಳು ಸಲಾಂ ಮಾಡಲಿಲ್ಲ ಅಂತ ಹೇಳಿದರೆ ಅದರ ಮೂಲಾರ್ಥದಲ್ಲಿ ಹೋದರೆ ಅದು ಕೇವಲ ಆಚಾರ ಮತ್ತು ಸಂಪ್ರದಾಯಕ್ಕೆ ಮಾತ್ರ ಅದು ಸೀಮಿತ ಆಗಲಿಲ್ಲ, ಬದಲಾಗಿ ಆ ಸಮಾಧಾನದ ವಂದನೆ ಮನಸ್ಸಲ್ಲಿರುವಂಥ ಭಾವನೆಯನ್ನು ಅದು ವ್ಯಕ್ತಪಡಿಸುವಂಥದ್ರಲ್ಲಿ ಅದಿರ್ತದೆ. ನಮ್ಮಲ್ಲಿ ವರ್ಷಾಂತ್ಯದ ಸಲಾಂ ಅನ್ನುವಂಥದ್ದು ಹೇಳೋದಿದೆ. ವರ್ಷದಲ್ಲಿ ಬಹುಶಃ ತಿಳಿದೋ ತಿಳಿಯದೆಯೋ ಮಾಡಿದಂಥ ಅನೇಕ ತಪ್ಪುಗಳನ್ನು ನಾವು ಎಲ್ಲವನ್ನು ಮರೆತು ಬಿಟ್ಟು ನಮ್ಮ ಕುಟುಂಬದ ಪ್ರಿಯರೊಂದಿಗೆ, ನೆರೆಹೊರೆಯವರೊಂದಿಗೆ, ಸಭೆಯೊಂದಿಗೆ, ಸಮಾಜದೊಂದಿಗೆ ನಾವು ಅವರಿಗೆ ವರ್ಷಾಂತ್ಯದ ಸಲಾಂ, ತುಳುವಲ್ಲಿ ಅದು ಬಹಳ ಸುಂದರವಾಗಿ ಪರವರ್ಷದ ಸಲಾಂ ಅನ್ನುವಂಥದ್ದನ್ನು ಹೇಳುವಂಥದ್ದಿದೆ. ಅಂದರೆ ನಾನು ಸಂಪೂರ್ಣವಾದಂಥ ಸಮಾಧಾನದ ಜೀವನವನ್ನು ನಿನ್ನೊಟ್ಟಿಗೆ ಮಾಡ್ತೇನೆ ಅನ್ನುವಂಥದ್ದು. ಕನ್ನಡ ಸಂಗೀತಗಳಲ್ಲಿ 405 ಸಂಗೀತದ 3 ಚರಣ ಹೀಗೆ ಹೇಳ್ತದೆ. ನಮ್ಮಲ್ಲಿ ಅನೇಕ ವೇಳೆಗಳಲ್ಲಿ ಅಂತ್ಯ ಸಂಸ್ಕಾರದ ಸಮಯಗಳಲ್ಲಿ ನಾವು ಹಾಡುವಂಥ ಸಂಗೀತ, ಸಲಾಂ ಸಲಾಂ ನಾನು ಹೋಗುವೆ ಹೊತ್ತಿಲ್ಲ ನಿಲ್ಲೋದಕ್ಕೆ, ಅದು ಕಟ್ಟ ಕಡೆಯ ಸಲಾಮಾಗಿ ಅದು ಪರಿಣಮಿಸ್ತದೆ. ತುಳು ಸಂಗೀತಗಳಲ್ಲಿ 187 ತುಳು ಸಂಗೀತದ 1 ಚರಣ ಹೀಗೆ ಹೇಳ್ತದೆ, ಯಾನೆನ್ನ ಏಸು ಕೈಟ್ಟು ಜೂಕಿಡುಪುವೆ ಹೃದಯದ ವಿಶ್ರಾಂತಿ ಆಯರ್ದು ಹೊಂದಿಯೇ. ಹೃದಯದ ವಿಶ್ರಾಂತಿ ಅನ್ನುವಂಥದ್ದು ಸಮಾಧಾನಕ್ಕೆ ಅದು ಮೂಲವಾಗಿದೆ. ನಮ್ಮ ಮುಸ್ಲಿಂ ಬಾಂಧವರು ಕೂಡ ಒಬ್ಬರನ್ನೊಬ್ಬರು ವಂದಿಸುವಾಗ ಸಲಾಂ ಅನ್ನುವಂತಹ ವಂದನೆಯನ್ನು ಅವರು ಮಾಡ್ತಾರೆ. ಹೀಗೆ ಸಲಾಂ ಅನ್ನುವಂತಹ, ಶಾಂತಿ ಸಮಾಧಾನ ನಿನ್ನೊಂದಿಗಿರಲಿ ಅನ್ನುವಂತಹ ವಂದನೆಗಳನ್ನು ನಾವು ಮಾಡುವಾಗ ನಾವು ಪರಸ್ಪರ ಸಂಪೂರ್ಣವಾದಂತಹ ಒಪ್ಪಿಸಿಕೊಡುವಿಕೆ, ಅವರನ್ನು ಸಂಪೂರ್ಣವಾಗಿ ನಾವು ಅವರನ್ನು ಸ್ವೀಕರಿಸುವಂಥದ್ದು ಮತ್ತು ನಾವು ಅವರ ಉತ್ತಮವಾದಂಥ ಬಾಂಧವ್ಯವನ್ನು ಹೊಂದಿದ್ದೇವೆ ಅನ್ನೋದಕ್ಕೆ ಅದು ಸೂಚನೆಯಾಗಿದೆ. ಇವತ್ತು ನಾವು ವಾರ್ಷಿಕ ಪಶ್ಚಾತ್ತಾಪದ ಭಾನುವಾರವನ್ನಾಗಿ ನಾವು ಆಚರಿಸುತ್ತಿದ್ದೇವೆ. ಅನೇಕ ಕಡೆಗಳಲ್ಲಿ ಕರ್ತನ ಪವಿತ್ರ ಮೇಜಿನ ಬಳಿಗೆ ಬರಲು ಅವಕಾಶ ಇದೆ. ಕೆಲವು ಕಡೆಗಳಲ್ಲಿ ಸೋಂಕು ಹರಡುವಿಕೆ ಹಿನ್ನೆಲೆಯಲ್ಲಿ ಕರ್ತನ ಮೇಜಿನ ಬಳಿ ಬರಲು ಅನೇಕ ವೇಳೆಗಳಲ್ಲಿ ಅವಕಾಶಗಳಿಲ್ಲ. ಅದೇನೇ ಇರಲಿ, ನಾವು ಪರಸ್ಪರ ನಮ್ಮ ಸಹೋದರ ಸಹೋದರಿಯರ ಜೊತೆಗೆ ಸಮಾಧಾನದಿಂದ ಇದ್ದು ನಾವು ಒಂದಾಗಿ ಕರ್ತನ ಮೇಜಿನ ಬಳಿಗೆ ಬರುವಂಥದ್ದು ಅಗತ್ಯ. ಕರ್ತನಲ್ಲಿ ಪ್ರಿಯರೇ, ರೋಮಾಪುರದವರಿಗೆ ಬರೆದ ಪತ್ರಿಕೆ 5:1 ಹೀಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರಿಂದ ಉಂಟಾದ ಸಮಾಧಾನದಲ್ಲಿ ಇರೋಣ. ದೇವರಿಂದ ಉಂಟಾದ ಸಮಾಧಾನದಲ್ಲಿ, ಕ್ರಿಸ್ತನಲ್ಲಿ ನಮಗೆ ತೋರಿ ಬಂದ ಸಮಾಧಾನದಲ್ಲಿ, ದೇವರಿಂದ ಉಂಟಾದ ಸಮಾಧಾನದಲ್ಲಿ ನಾವು ಇರೋಣ. ನಾವು ಕ್ರಿಸ್ತನಲ್ಲಿ ಹೊಂದಿದಂತಹ ಸಮಾಧಾನದಲ್ಲಿ ನಾವು ಇರಬೇಕಾದಂಥ ಅಗತ್ಯ. ನಾವು ಕರ್ತನ ಮೇಜಿನ ಬಳಿಗೆ ಬರುವಾಗ ನಾವಂಥ ಸಮಾಧಾನದಿಂದ, ಕ್ರಿಸ್ತನಲ್ಲಿ, ಕ್ರಿಸ್ತನು ನಮ್ಮನ್ನು ಸಮಾಧಾನದಲ್ಲಿ ನಾವು ಬರುವಂಥದ್ದು ಅಗತ್ಯ.
ಮೂರು ರೀತಿಯಾದಂಥ ಸಮಾಧಾನಗಳನ್ನು ನಾವು ಈ ದಿವಸದಲ್ಲಿ ನಾವು ಅವಲೋಕಿಸುವ. ಒಂದು, ದೇವರಿಂದ ದೊರಕುವಂಥ ಸಮಾಧಾನ ಅಥವಾ ನಮ್ಮ ಮತ್ತು ದೇವರ ನಡುವಿನ ಸಮಾಧಾನ. ಎರಡನೇದಾಗಿ, ಮನುಷ್ಯರ ನಡುವಿನ ಸಮಾಧಾನ ಅಥವಾ ಮಾನವರೊಳಗಿನ ಸಮಾಧಾನ. ಮೂರನೇದಾಗಿ, ನಮ್ಮೊಳಗೆ ಅಥವಾ ನಮ್ಮ ಅಂತರಿಂದ್ರೊಳಗೆ, ನಮ್ಮ ಹೃದಯದೊಳಗಿನ, ನಮ್ಮೊಳಗಿನ ಸಮಾಧಾನ. ಮೊದಲನೇದಾಗಿ, ದೇವರೊಂದಿಗಿನ ನಮ್ಮ ಸಮಾಧಾನ, ದೇವರ ಮತ್ತು ಮಾನವರ ನಡುವಿನ ಸಮಾಧಾನ, ಅದನ್ನು ನಾವು ಅವಲೋಕಿಸುವ. ರೋಮಾಪುರದವರಿಗೆ ಬರೆದ ಪತ್ರಿಕೆ 15:53 ನಾವು ಆಶೀರ್ವಚನವನ್ನು ಪಡೆಯುವಂತಹ ಸಮಯಗಳಲ್ಲಿ ಉಪಯೋಗಿಸುವಂಥ ವಚನ ಇದು. ಶಾಂತಿದಾಯಕನಾದ ದೇವರು ನಿಮ್ಮೊಂದಿಗಿರಲಿ. ದೇವರು ಶಾಂತಿದಾಯಕನು, ಆ ದೇವರು ನಿಮ್ಮೊಂದಿಗಿದ್ದುಕೊಂಡು ನಿಮ್ಮನ್ನು ಮುನ್ನಡೆಸಲಿ ಅನ್ನುವಂಥದ್ದು. ರೋಮಾಪುರದವರಿಗೆ ಬರೆದ ಪತ್ರಿಕೆ 15:13 ನಿರೀಕ್ಷೆಯ ಮೂಲನಾದ ದೇವರು ನಂಬಿಕೆಯುಂಟಾಗುವ ಸಂತೋಷವನ್ನು, ಮನಃಶಾಂತಿಯನ್ನು ನಿಮಗೆ ದಯಪಾಲಿಸಲಿ. ನಿರೀಕ್ಷೆಯ ಮೂಲನಾದ ದೇವರು ನಂಬಿಕೆಯಿಂದ ಉಂಟಾಗುವ ಸಂತೋಷವನ್ನು ಮತ್ತು ಮನಃಶಾಂತಿಯನ್ನು ನಿಮಗೆ ದಯಪಾಲಿಸಲಿ. ದೇವರಿಂದ ದೊರಕುವ ಸಮಾಧಾನ. ಕೊರಿಂಥದವರಿಗೆ ಬರೆದ 1:3 ನಮ್ಮ ತಂದೆಯಾದ ದೇವರಿಂದಲೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ ಅನ್ನುವಂಥದ್ದು. ನಾವು ಅನೇಕ ವೇಳೆಗಳಲ್ಲಿ ದೇವಾಲಯಕ್ಕೆ ಬರುವಾಗ ಯಾವುದೇ ಪ್ರಯಾಣವನ್ನು ಬೆಳೆಸುವುದಕ್ಕಿಂತ ಮೊದಲು, ಅಥವಾ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡುವುದಕ್ಕಿಂತ ಮೊದಲು, ಶುಭ ಕಾರ್ಯವನ್ನು ಮಾಡುವುದಕ್ಕಿಂತ ಮೊದಲು ನಾವು ದೇವರ ಆಶೀರ್ವಾದವನ್ನು, ಸಮಾಧಾನದ ವಂದನೆಗಳನ್ನು ನಾವು ಪಡೆದು ಮುಂದೆ ಸಾಗ್ತೇವೆ. ಅನೇಕ ವೇಳೆಗಳಲ್ಲಿ ನಾವು ಕಟ್ಟ ಕಡೆಗೆ ನಾವು ದೇವರ ಹತ್ರ ಪ್ರಾರ್ಥಿಸುವುದು ದೇವರ ನಿಜವಾದಂಥ ಸಮಾಧಾನವನ್ನು. ದೇವರೇ, ನನಗೆ ನಿನ್ನ ಸಮಾಧಾನವನ್ನು ಅನುಗ್ರಹಿಸಿ ಅನ್ನುವಂಥದ್ದನ್ನು ಪ್ರಾರ್ಥನೆ ಮಾಡ್ತೇವೆ. ದೇವರಿಂದ ಹೊಂದುವಂಥ ಸಮಾಧಾನ ನಮ್ಮಲ್ಲಿರಬೇಕಾದಂಥ ಬಹಳ ಪ್ರಾಮುಖ್ಯ. ದೇವರು ಕ್ರಿಸ್ತನಲ್ಲಿ ನಮಗೆ ಸಮಾಧಾನವನ್ನು ಉಂಟು ಮಾಡಿದನು ಮತ್ತು ಪವಿತ್ರಾತ್ಮನ ಮೂಲಕ ನಮಗೆ ಹೊಸ ಬಲವನ್ನು, ಹೊಸ ಶಕ್ತಿಯನ್ನು ಕೊಟ್ಟು ನಮ್ಮನ್ನು ಮುನ್ನಡೆಸುವ ಆತನಾಗಿದ್ದ. ಆದ್ದರಿಂದ ದೇವರಲ್ಲಿನ ಸಮಾಧಾನವನ್ನು ನಾವು ಕಂಡುಕೊಳ್ಳುವಂಥದ್ದು ಅಗತ್ಯ. ಯೇಸು ನಮ್ಮ ರಕ್ಷಕ. ಆತನು ಇಹಲೋಕಕ್ಕೆ ಬರುವುದಕ್ಕಿಂತ ಅದೆಷ್ಟೋ ವರ್ಷಗಳ ಮೊದಲು ಪ್ರವಾದಿಯಾದಂಥ ಯೆಶಾಯನು ತನ್ನ ಪ್ರವಾದನ ಗ್ರಂಥದಲ್ಲಿ ಹೀಗೆ ತಿಳಿದಿದ್ದಾನೆ, ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ, ವರದ ಮಗನು ನಮಗೆ ದೊರೆತನು. ಅದ್ಭುತ ಸ್ವರೂಪನು, ಆಲೋಚನಾಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬುದು ಆತನ ಹೆಸರು. ಸಮಾಧಾನದ ಪ್ರಭು, ನಮ್ಮ ಮಧ್ಯದಲ್ಲಿ ಇರುವ ಆತನು, ನಮ್ಮ ಜೊತೆಗಿರುವ ಆತನು, ನಮ್ಮ ಕರ್ತ ಯಾರು? ಸಮಾಧಾನದ ಪ್ರಭು. ಲೂಕನು ಬರೆದ ಸುವಾರ್ತಮಾನ 2:14 ಆ ದೂತ ವೃಂದ ಇಡೀ ಕುರುಬಾರ ಸಮುದಾಯಕ್ಕೆ ಅಥವಾ ಕುರಿ ಕಾಯ್ದಿತ್ತಂಥ ಕುರುಬರಿಗೆ ಸಾರಿದಂತಹ ಆ ಸುಂದರವಾದಂತಹ ಸಂಗೀತ ಕೂಡ, ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ. ಏಸು ಹುಟ್ಟುವುದಕ್ಕಿಂತ ಮೊದಲು, ಏಸು ಹುಟ್ಟಿದ ಆಗ ಆ ಸಮಾಧಾನವನ್ನು ಏಸು ಕೂಡ. ಯೋಹಾನ್ ಬರೆದ ಸುವಾರ್ತಮಾನ 14:27 ಆತನು ಹೇಳಿದ್ದು, ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವಂಥ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ. ಯೋಹಾನ್ ಬರೆದ ಸುವಾರ್ತಮಾನ 15:33 ನೀವು ನನ್ನಲ್ಲಿದ್ದುಕೊಂಡು ಮನಃಶಾಂತಿಯನ್ನು ಹೊಂದುವವರಾಗಿರಬೇಕೆಂದು ನಾನು ಅದನ್ನು ಬಯಸ್ತೇನೆ ಎಂಬುದಾಗಿ. ನನ್ನಲ್ಲಿರುವಂಥ ಮನಃಶಾಂತಿಯನ್ನು ನೀವು ಹೊಂದುವವರಾಗಿರಬೇಕು. ಆದ್ದರಿಂದ ದೇವರೊಂದಿಗಿನ ಹೊಂದುವಂಥ ಸಮಾಧಾನವನ್ನು ನಾವು ಪಡೆಯುವಂಥದ್ದು ಅಗತ್ಯ. ಆದ್ದರಿಂದ ನಾವು ದೇವಾಲಯದಲ್ಲಿ, ಮನೆಗಳಲ್ಲಿ, ಪ್ರಾರ್ಥನೆಯಲ್ಲಿ ನಾವು ಕಟ್ಟ ಕಡೆಯದಾಗಿ ನಾವು ಬಯಸುವಂಥದ್ದು ಆ ಆಶೀರ್ವಾದವನ್ನು ಪಡೆದುಕೊಂಡು ನಮ್ಮ ಮನೆಗಳಿಗೆ, ನಮ್ಮ ಕುಟುಂಬಗಳಿಗೆ, ನಮ್ಮ ನಮ್ಮ ಕೆಲಸ ಕಾರ್ಯಗಳಿಗೆ, ನಮ್ಮ ನಮ್ಮ ವಿದ್ಯಾಭ್ಯಾಸಗಳಿಗೆ, ನಮ್ಮ ನಮ್ಮ ಅನೇಕ ವೇಳೆಗಳಲ್ಲಿ ಶುಭ ಕಾರ್ಯಗಳಿಗೆ ನಾವು ತೆರಳಿರ್ತೇವೆ. ಎರಡನೇ ಅಂಶ, ಮನುಷ್ಯರೊಳಗಿನ ಸಮಾಧಾನ. ಜಕರಿಯನ ಪ್ರವಾದನ ಗ್ರಂಥ 8:16 ಹೀಗೆ ಹೇಳ್ತದೆ, ಪ್ರತಿಯೊಬ್ಬನು ತನ್ನ ನೆರೆಯವನ ಸಂಗಡ ನಿಜವನ್ನೇ ಆಡಲಿ, ನಿಮ್ಮ ಚಾವಡಿಗಳಲ್ಲಿ ಸತ್ಯವನ್ನು, ಸಮಾಧಾನಪ್ರದ ನ್ಯಾಯವನ್ನು ಸ್ಥಾಪಿಸಿರಿ, ನಿಮ್ಮಲ್ಲಿ ಯಾವನು ತನ್ನ ಹೃದಯದಲ್ಲಿ ನೆರೆಯವನಿಗೆ ಕೇಡನ್ನು ಬಗೆಯದಿರಲಿ. ಪ್ರತಿಯೊಬ್ಬನು ತನ್ನ ನೆರೆಯವನ ಸಂಗಡ ನಿಜವನ್ನೇ ಆಡಲಿ, ನಿಮ್ಮ ಚಾವಡಿಗಳಲ್ಲಿ ಸತ್ಯವನ್ನು, ಸಮಾಧಾನಪ್ರದ ನ್ಯಾಯವನ್ನು ಸ್ಥಾಪಿಸಿರಿ. ಸುಂದರವಾದಂಥ ಸಮಾಧಾನದ ಚಿತ್ರಣ, ನಮ್ಮ ನೆರೆಯವರ ಜೊತೆಗೆ, ನಮ್ಮ ಕುಟುಂಬದ ಜೊತೆಗೆ, ನಮ್ಮ ಸಭೆಗಳಲ್ಲಿ ನ್ಯಾಯವನ್ನು, ಸತ್ಯವನ್ನು, ಸಮಾಧಾನವನ್ನು ನಾವು ಪ್ರಚುರಪಡಿಸುವಂಥ ವ್ಯಕ್ತಿಗಳಾಗಿರಬೇಕಾದಂಥದ್ದು ಅಗತ್ಯ. ನಮ್ಮ ಚಾವಡಿಗಳಲ್ಲಿ,
ನ್ಯಾಯಸ್ಥಾನಗಳಲ್ಲಿ ಸತ್ಯ ಮತ್ತು ಸಮಾಧಾನಗಳು ಇಂದು ಪ್ರತಿಫಲಿಸ್ತಿದೆಯೋ ಅದು ಪ್ರತಿಫಲಿಸಬೇಕಾದದ್ದು, ಪ್ರತಿಬಿಂಬಿತವಾಗಿರಬೇಕಾದಂಥದ್ದು ಅತಿ ಅಗತ್ಯ. ನಮ್ಮ ಸ್ಥಿತಿಗತಿ ಸಮಾಧಾನದ ಎಡೆಗೆ ನಡೆಯುವಂಥದ್ದು ಅಗತ್ಯ. ನಮ್ಮ ಮನೆಗಳಲ್ಲಿ ಅನೇಕ ವೇಳೆಗಳಲ್ಲಿ ಕೇಳೋದಿಲ್ಲವೇ, ಒಂದು 5 ನಿಮಿಷ ಸಮಾಧಾನದಲ್ಲಿ ಇರಲಿಕ್ಕೆ ಬಿಡುವುದಿಲ್ಲ ಅನ್ನುವಂಥದ್ದು. ಒಂದು 5 ನಿಮಿಷ ಸಮಾಧಾನದಲ್ಲಿ ಇರಲಿಕ್ಕೆ ಬಿಡುವುದಿಲ್ಲ. ನನಗೆ ಸಮಾಧಾನ ಕಡೆಗೆ, ನನಗೆ ಸಮಾಧಾನ ಕಡೆಗೆ ಅನ್ನುವಂಥ ಕಟ್ಟ ಕಡೆಗೆ ನನಗೆ ಸಮಾಧಾನ ಸಿಗ್ಬೋದು ಅನ್ನುವಂಥದ್ದು. ಕೆಲವೊಮ್ಮೆ ನಾವು ಅನೇಕ ವೇಳೆಗಳಲ್ಲಿ ಕೇಳೋದಿದೆ, ಹೇಗಿದ್ದಾರೆ ಕುಟುಂಬ, ಸೊಸೆ, ಮಗ, ಮಗಳು, ಅಳಿಯ, ಮೊಮ್ಮಕ್ಕಳೆಲ್ಲ? ನಾವಷ್ಟು ಸಮಾಧಾನವಾಗಿಲ್ಲ ಅನ್ನುವಂಥದ್ದನ್ನು ಕೆಲವರು ಹೇಳೋದಿದೆ. ನಾವಷ್ಟು ಸಮಾಧಾನವಾಗಿಲ್ಲ ಅನ್ನುವಂಥದ್ದನ್ನು, ಸಮಾಧಾನ ಅನ್ನುವಂಥದ್ದು ಮನಸ್ಥಿತಿಯನ್ನು ಅದು ತೀರಿಸ್ತದೆ. ಮನುಷ್ಯ ಮನುಷ್ಯರೊಳಗಿನ ಸಮಾಧಾನ ನಮ್ಮಲ್ಲಿ ಅನೇಕ ವೇಳೆಗಳಲ್ಲಿ ನೀನು ಅಲ್ಲಿಗೆ ಬರ್ತೀಯ ಅನ್ನುವಂಥದ್ದನ್ನು ಕೇಳುವಾಗ, ಅಥವಾ ನಾವು ಆ ಮನೆಗೆ ಹೋಗುವ, ಅಥವಾ ಅವರೊಂದಿಗೆ ನಾವು ಭೇಟಿಯಾಗಿ ಬರುವ ಅಂತ ಹೇಳಿದರೆ, ಕೆಲವರು ಹೇಳೋದಿದೆ, ಬೇಡ ನನಗಷ್ಟು ಸಮಾಧಾನ ಇಲ್ಲ ಅಂತ. ಇದು ಆ ಭಾವನೆಗಳನ್ನು ಅದು ತಿಳಿಸ್ತದೆ. ಕೊರಿಂಥದವರಿಗೆ ಬರೆದ 2nd chapter 5:17 ಹೇಳ್ತದೆ, ಹೀಗಿರಲಾಗಿ ಯಾವನಾದರೂ ಯಾವಳಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. ಈಗ ಪೂರ್ವಸ್ಥಿತಿ ಹೋಗಿ ಎಲ್ಲವೂ ನೂತನವಾಯಿತು. ನಾವು ಕ್ರಿಸ್ತನಲ್ಲಿ ಇರಬೇಕಾದದ್ದು ಅಗತ್ಯ. ನಾವು ಕ್ರಿಸ್ತನಲ್ಲಿ ಇರಬೇಕಾದದ್ದು ಅಗತ್ಯ. ಪ್ರತಿಯೊಬ್ಬನೂ ತನ್ನ ನೆರೆಯವನ ಜೊತೆಗೆ ನಿಜವನ್ನೇ ಆಡಲಿ, ಸಮಾಧಾನಪ್ರದ ನ್ಯಾಯವನ್ನು ಆತನು ಸ್ಥಾಪಿಸಲಿ ಎಂಬುದಾಗಿ. ಆದುದರಿಂದ ದೇವರ ಜೊತೆಗಿನ ನಮ್ಮ ಸಮಾಧಾನ, ಮನುಷ್ಯ ಮನುಷ್ಯರೊಳಗಿನ ನಮ್ಮ ಸಮಾಧಾನ, ಮತ್ತು ಮೂರನೇದಾಗಿ ನಮ್ಮ ಮನಸ್ಸಿನ ಒಳಗಿರುವಂಥ ಸಮಾಧಾನ, ಇದು ಬಹಳ ಪ್ರಾಮುಖ್ಯ. ತುಳು ಸಂಗೀತಗಳಲ್ಲಿ 182nd Tulu Sangeeta 4th chapter ಹೀಗೆ ಹೇಳ್ತದೆ, ಸಮಾಧಾನದ ಸ್ಥಳ, ಸಮಾಧಾನದವು ಸ್ಥಳ ನಿನ್ನ ಮನಸ್ಸಾಕ್ಷಿಯೇ, ಕರ್ತವಗ ಒಳಗಾಲ ಆಯೇ ಶಾಂತಿ ಕೊರುವೆ. ಸಮಾಧಾನದ ಸ್ಥಿತಿಯಲ್ಲಿದೆ ಅದು ನಿನ್ನ ಮನಸ್ಸಾಕ್ಷಿ. ಕರ್ತಗೆ ನಮ್ಮನ್ನು ಒಳಪಡಿಸಿದಾಗ ಆತನು ನಮಗೆ ಶಾಂತಿಯನ್ನು ಅನುಗ್ರಹಿಸಿದ್ದಾನೆ. ಕೆಲವೊಮ್ಮೆ ನಮಗೆ ಯಶಸ್ವಿ ಜೀವನ, ಕೆಲವೊಮ್ಮೆ ನಮ್ಮ ಸಂಪಾದನೆ, ಕೆಲವೊಮ್ಮೆ ನಮ್ಮ ಅಧಿಕಾರ, ಕೆಲವೊಮ್ಮೆ ನಮ್ಮ ಐಶ್ವರ್ಯ, ಕೆಲವೊಮ್ಮೆ ನಮ್ಮ ಆಸ್ತಿಪಾಸ್ತಿ, ಕೆಲವೊಮ್ಮೆ ನಮ್ಮ ಬೇರೆ ಬೇರೆ ರೀತಿಯಾದಂಥ ಸ್ಥಿತಿಗತಿಗಳಲ್ಲಿ ನಾವು ಹೊಂದಿದಂಥ ಸಂಪತ್ತು ಎಲ್ಲವೂ ಕೂಡ ನಮಗೆ ಸಮಾಧಾನವನ್ನು ಒದಗಿಸಿ ಕೊಡುತ್ತದೆ ಅನ್ನುವಂಥದ್ದನ್ನು ನಾವು ತಿಳಿತೇವೆ. ಇಲ್ಲ, ಕಟ್ಟ ಕಡೆಗೆ ಕೆಲವು ಸಲ ಕೆಲವರು ಹೇಳುವಂಥದ್ದು ಎಲ್ಲ ಉಂಟು, ನನಗೆ ಸಮಾಧಾನ ಇಲ್ಲ, ನಾನೆಲ್ಲವನ್ನು ಸಂಪಾದಿಸಿದೆ ನನಗೆ ಸಮಾಧಾನ ಇಲ್ಲ, ಬೇಕಾದಷ್ಟು ಉಂಟು ನನಗೆ ಸಮಾಧಾನ ಇಲ್ಲ ಅನ್ನುವಂಥದ್ದು. ಸಮಾಧಾನ ದೇವರು ಕೊಡುವಂತಹ ಸಮಾಧಾನ. 234nd chapter ಸುಂದರವಾಗಿ ಹೇಳ್ತದೆ, ಪಾಪಂಗಳ ಸಾಲ ಸಲ್ಲಿಸೋದುಂಟೆ, ವಿಚಾರಣೆ ಕಾಲ ಬಿಟ್ಟು ಹೋಗುದೇ. ಕಟ್ಟ ಕಡೆಯದೆ ಆ ಸಂಗೀತದ ಚರಣ ಹೇಳ್ತದೆ, ಸಮಾಧಾನವಾಗಿ ನಾ ಸಾಯುವೆ ಎನ್ನುವಂಥದ್ದು. ಸಮಾಧಾನವಾಗಿ ನಾ ಸಾಯುವೆ. ನಮ್ಮ ಜೀವನದಲ್ಲಿ ನಮ್ಮ ಒಳಗೆ ಸಮಾಧಾನ ಇರುವಂಥದ್ದು ಅಗತ್ಯ. ಸಮಾಧಾನ ನಮ್ಮ ಜೀವನದ ಒಳಗೆ ಇರುವಂಥದ್ದು ಅಗತ್ಯ. ಆದುದರಿಂದ ಯೇಸು ಕ್ರಿಸ್ತನಲ್ಲಿ ಹೊಂದಿದಂಥ ಸಮಾಧಾನ ನಮ್ಮಲ್ಲಿರುವಂಥದ್ದು ಅಗತ್ಯ. ನಾವು ಸಂಗೀತ ಹಾಡ್ತೇವೆ, ಕನ್ನಡ ಸಂಗೀತ 297, ದೇವ ಸಮಾಧಾನ ನದಿಯಂತೆಯೇ ಇಷ್ಟ ತೀರ್ಥ ಭಕ್ತರ ಆತ್ಮಕ್ಕೆ ಎಲ್ಲ ಭಯವನ್ನು ನೀಗಿಸುತ್ತದೆ, ನವ ಧೈರ್ಯವನ್ನು ಹುಟ್ಟಿಸುತ್ತದೆ. ನಮ್ಮ ಜೀವನದಲ್ಲಿ ಎಲ್ಲವನ್ನು ಕಳಕೊಂಡಾಗ ದೇವರು ನಮಗೆ ದೇವ ಸಮಾಧಾನ ನಮಗೆ ಕೊಟ್ಟು ನಮ್ಮನ್ನು ಮುನ್ನಡೆಸ್ತದೆ. ಅನೇಕ ವೇಳೆಗಳಲ್ಲಿ ನಾವು ಹೇಳುವುದಿದೆ, ದೇವಾಲಯಕ್ಕೆ ಹೋಗಿ ಬಂದಾಗ, ಪ್ರಾರ್ಥನೆ ಮಾಡಿದಾಗ, ಅನೇಕರು ನಮ್ಮ ಬಗ್ಗೆ ಕೇಳಿದಾಗ ಹೇಳಿದೆ, ಈಗ ಸಮಾಧಾನ ಆಯ್ತು ಅನ್ನುವಂಥ, ಈಗ ಸಮಾಧಾನ ಆಯ್ತು ಅನ್ನುವಂಥ. ಆ ಸಮಾಧಾನ ನಮ್ಮ ಒಳಗೆ ಬರುವಂಥದ್ದು ಅಗತ್ಯ. ವಾರ್ಷಿಕ ಪಶ್ಚಾತ್ತಾಪದ ದಿನದಲ್ಲಿ ನಾವಿದ್ದೇವೆ, ದೇವರೊಂದಿಗಿನ ಸಂಬಂಧ, ಉತ್ತಮವಾದಂಥ ಸಂಬಂಧವನ್ನು ಹೊಂದಿ ಸಮಾಧಾನದ ಸ್ಥಿತಿಗೆ ನಾವು ನಡೆದಿದ್ದೇವೋ, ಮನುಷ್ಯ ಮನುಷ್ಯರೊಳಗೆ ನಮಗೆ ನಿಜವಾದಂಥ ಸಂಬಂಧಗಳಿದೆಯೋ, ಅಥವಾ ನಮ್ಮ ಒಳಗೆ ನಮಗೆ ನಿಜವಾದಂಥ ಸಮಾಧಾನ ಇದೆಯೋ. ನಾವು ಹೇಳ್ತೇವೆ, ಶಾಂತಿದಾಯಕನಾದಂಥ ದೇವರು ನಿಮ್ಮೊಂದಿಗಿರಲಿ, ಶಾಂತಿದಾಯಕನಾದ ದೇವರು ನಿಮ್ಮೊಂದಿಗಿರಲಿ ಅನ್ನುವಂಥದ್ದು. ಆ ಶಾಂತಿದಾಯಕನಾದ ದೇವರು ನಮ್ಮೊಂದಿಗಿದ್ದಾನೋ, ಪುನರ್ತಿತ ಕರ್ತನೂ ಕೂಡ ಆತನು ಪುನರ್ತಿತನಾದ ನಂತರ ತನ್ನ ಶಿಷ್ಯರಿಗೆ ಕಾಣಿಸಿಕೊಂಡಾಗ ಹೇಳಿದ ಮಾತು, ನಿಮಗೆ ಸಮಾಧಾನವಾಗಲಿ,
ಪೀಸ್ ಬಿ ವಿತ್ ಯು, ನಿಮಗೆ ಸಮಾಧಾನವಾಗಲಿ ಅಂತ ಸಮಾಧಾನದ ಕರ್ತ ನಮ್ಮ ಜೊತೆಗಿದ್ದುಕೊಂಡು ನಮ್ಮನ್ನು ಎಲ್ಲ ಸ್ಥಿತಿಗತಿಗಳಲ್ಲಿ ನಮ್ಮನ್ನು ಮುನ್ನಡೆಸಲಿ. ಕರ್ತನ ಮೇಜಿನ ಬಳಿಗೆ ಬರುವಾಗ, ಇವತ್ತು ಅಥವಾ ಮುಂದಿನ ದಿವಸಗಳಲ್ಲಿ ನಾವು ಕರ್ತನ ಮೇಜಿನ ಬಳಿಗೆ ಬರುವಾಗ ಇಂತಹ ಸಮಾಧಾನದಿಂದ ನಾವು ಬರುವಂಥದ್ದು ಅಗತ್ಯ. ನಮ್ಮ ಕುಟುಂಬದೊಂದಿಗೆ, ನಮ್ಮ ಸಂಬಂಧಗಳೊಂದಿಗೆ, ನಮ್ಮ ಸಭೆಗಳೊಂದಿಗೆ, ನಮ್ಮ ಪರಿಸರದೊಂದಿಗೆ, ನಾವು ಮಾಡುವಂತಹ ನಮಗೆ ಕೊಟ್ಟಂತಹ ಜವಾಬ್ದಾರಿಗಳೊಂದಿಗೆ ನಾವು ನಿಜವಾದಂತಹ ಯಥಾರ್ಥ ರೀತಿಯಾದಂಥ ನಿಷ್ಠೆ ಮತ್ತು ಪ್ರಾಮಾಣಿಕತೆಯನ್ನು ಅದರಲ್ಲಿ ತೋರಿಸಿದ್ದೆವೋ ಮತ್ತು ಸಮಾಧಾನ ಅಸಮಾಧಾನ ನಮ್ಮಲ್ಲಿದೆಯೋ, ಅದು ಯಾರು ನೋಡಬೇಕಂಥದ್ದಿಲ್ಲ. ನಮ್ಮ ಮನಸ್ಸಿನ ಒಳಗೆ ಆ ನಿಜವಾದಂಥ ಸಮಾಧಾನ ಇರುವಂಥದ್ದು ಅಗತ್ಯ. ನಾವೆಲ್ಲವನ್ನು ಹೊಂದಿಕೊಳ್ಳಬಹುದು, ಆದರೆ ಸಮಾಧಾನವನ್ನು ದೇವರಿಂದ ಮಾತ್ರ ನಾವು ಹೊಂದಿಕೊಳ್ಳಲಿಕ್ಕೆ ಸಾಧ್ಯ. ದೇವರು ತನ್ನ ಕೃಪೆಯ ಮೂಲಕವಾಗಿ ನಮಗೆ ಸಮಾಧಾನವನ್ನು ಕೊಟ್ಟು ಮುನ್ನಡೆಸಲಿ. ಆಶೀರ್ವಾದದ ಕರ್ತನು ನಮ್ಮ ಜೊತೆಗಿದ್ದುಕೊಂಡು ನಮ್ಮನ್ನು ಮುನ್ನಡೆಸಲಿ. ಆದ್ದರಿಂದ ನಾವು ಸಮಾಧಾನವಾಗಿದ್ದುಕೊಂಡು ಕರ್ತನಿಂದ ಹೊಂದಿದಂಥ ಸಮಾಧಾನವನ್ನು ನಾವು ಕೂಡ ಪರಸ್ಪರರು ಹೊಂದಿಕೊಂಡು ಮುಂದೆ ಸಾಗೋಣ. ಶಾಲೋಮ್, ಸಲಾಂ, ಪೀಸ್ ಬಿ ವಿತ್ ಯು, ನಿನ್ನೊಂದಿಗೆ ಸಮಾಧಾನ ಇರಲಿ ಅನ್ನುವಂಥದ್ದು ನಾವು ನಗುಮುಖದಿಂದ, ಹೃದಯಾಂತರಾಳದಿಂದ, ಉತ್ತಮವಾದಂತಹ ಮನಸ್ಸಿನಿಂದ, ಹೃದಯಾಂತರಾಳದಿಂದ ನಾವು ನಮ್ಮ ಸಹೋದರನಿಗೆ, ಸಹೋದರಿಗೆ, ನಮ್ಮ ಕುಟುಂಬಕ್ಕೆ, ನಮ್ಮ ಆಪ್ತರಿಗೆ, ನಮ್ಮ ಸಭೆಗಳಲ್ಲಿ ಹೇಳಿ ಅವರನ್ನು ವಂದಿಸಲಿಕ್ಕೆ ನಾವು ತಯಾರಿರುವ ನಮ್ಮ ನಮ್ಮ ಕುಟುಂಬಗಳಲ್ಲಿ ಇಂತಹ ಸಮಾಧಾನಗಿರಲಿ. ಸಮಾಧಾನದ ಕರ್ತನು, ಸಮಾಧಾನದ ಪ್ರಭುವು ನಮ್ಮ ಜೊತೆಗಿದ್ದುಕೊಂಡು ನಮ್ಮನ್ನು ಮುನ್ನಡೆಸಲಿ. ಆದ್ದರಿಂದ ಶಾಲೋಮ್, ನಮ್ಮಲ್ಲಿ ಅನೇಕರ ಮನೆಗಳಲ್ಲಿ ಈ ಹೆಸರಿದೆ, ಅನೇಕ ಸಂಸ್ಥೆಗಳಿಗೆ ಈ ಹೆಸರಿದೆ, ಅನೇಕರು ತಮ್ಮ ಬೇರೆ ಬೇರೆ ವ್ಯವಹಾರಗಳಲ್ಲಿ ಈ ಹೆಸರುಗಳನ್ನು ಇಟ್ಟುಕೊಂಡಿದ್ದಾರೆ. ನಾವು ಅದನ್ನು ನಿಜವಾಗಿ ನಮ್ಮ ಜೀವನದಲ್ಲಿ ಅದನ್ನಿಟ್ಟುಕೊಂಡು, ಆ ಸಮಾಧಾನವನ್ನು ಇಟ್ಟುಕೊಂಡು ಮುಂದೆ ಸಾಗುವ. ಆದುದರಿಂದ ದೇವರೊಂದಿಗಿನ, ಮನುಷ್ಯರೊಂದಿಗಿನ ಮತ್ತು ನಮ್ಮೊಳಗಿರುವಂಥ ಸಮಾಧಾನವನ್ನು ನಾವು ನಿಜವಾಗಿ ನಾವು ಕಂಡುಕೊಂಡು ಅದನ್ನು ನಾವು ಇತರರಿಗೆ ನಾವು ಕೊಡೋಣ. ಕ್ರಿಸ್ತನಲ್ಲಿ ನಾವು ದೇವರಿಂದ ಪಡ್ಕೊಂಡ ಸಮಾಧಾನವನ್ನು ನಾವು ಇತರರಿಗೂ ಕೂಡ ಪ್ರಚುರಪಡಿಸುವವರಾಗಿರೋಣ. ಪೀಸ್ ಬಿ ವಿತ್ ಯು, ಅಥವಾ ಮೈ ಪೀಸ್ ಐ ಗಿವ್ ಟು ಯು, ನನ್ನಲ್ಲಿರುವಂಥ ಸಮಾಧಾನವನ್ನು ನಿಮಗೆ ಕೊಡುತ್ತೇನೆಂಬುದಾಗಿ ಹೇಳಿದ ಯೇಸುವಿನ ಹೆಜ್ಜೆ ಜಾಡಿನಲ್ಲಿ ನಾವು ನಡೆಯೋಣ. ಆ ಅರಸ ಶಾಂತವಾದಂತಹ ಆ ಸುಂದರವಾದಂತಹ ಚಿತ್ರವನ್ನು ಆರಿಸದೆ, ಅನೇಕ ವೇಳೆಗಳಲ್ಲಿ ಆ ಪಕ್ಷಿ ಗೂಡು ಕಟ್ಟಿದಂತಹ ಪರಿಸರ ಅದೆಷ್ಟೋ ರಭಸವಾಗಿ, ಅದೆಷ್ಟೋ ಬೇರೆ ಬೇರೆ ಸ್ಥಿತಿಗತಿಗಳಿಂದ, ಭೀಕರವಾದಂತಹ ಸ್ಥಿತಿಗತಿಗಳಲ್ಲಿದ್ದರೂ ಸಂತೋಷದಿಂದ ಜೀವನ ಮಾಡಿದ ಹಾಗೆ, ನಮ್ಮ ಕಷ್ಟ, ಸಮಸ್ಯೆ, ಇಕ್ಕಟ್ಟು, ಬೇರೆ ಬೇರೆ ಸ್ಥಿತಿಗತಿಗಳಲ್ಲಿ ಕೂಡ ನಾವು ಜೀವನ ಮಾಡುವಾಗ ದೇವರು ನಮಗೆ ಸಮಾಧಾನವನ್ನು, ಸಂತೋಷವನ್ನು ಕೊಡಲಿ. ಮತ್ತು ನಾವೆಲ್ಲರೂ ಕರ್ತನಿಂದ ಹೊಂದಿದಂಥ ಸಮಾಧಾನದಲ್ಲಿ ಮುಂದೆ ಸಾಗುವ. ಶಾಂತಿದಾಯಕನಾದ ದೇವರು ನಿಮ್ಮೊಂದಿಗೂ, ನಿಮ್ಮ ಕುಟುಂಬದೊಂದಿಗೆ ಇದ್ದುಕೊಂಡು ನಿಮ್ಮನ್ನು ಮುನ್ನಡೆಸಲಿ. ಕರ್ತನು ನಮ್ಮೆಲ್ಲರನ್ನು ಆಶೀರ್ವದಿಸಿ ಮುನ್ನಡೆಸಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನು ಕೃಪಾಳುವಾದ ದೇವರೇ, ಸಮಾಧಾನದ ಪ್ರಭುವೇ, ನಮ್ಮೊಳಗೆ ಸಮಾಧಾನವನ್ನು ನೀಡು, ನಮ್ಮ ಕುಟುಂಬಗಳಲ್ಲಿ ಸಮಾಧಾನವನ್ನು ನೀಡು, ನಮ್ಮ ಸಭೆಯಲ್ಲಿ ಸಮಾಧಾನವನ್ನು ನೀಡು, ನಮ್ಮ ಸಮಾಜ, ನಮ್ಮ ಪರಿಸರದಲ್ಲಿ ನಮಗೆ ಸಮಾಧಾನವನ್ನು ನೀಡು. ನಾವು ಸಮಾಧಾನದ ರಾಯಭಾರಿಗಳಾಗಿ ಕೆಲಸ ಮಾಡಲಿಕ್ಕಾಗುವ ಹಾಗೆ ಸಹಾಯ ಮಾಡು. ಯೇಸು ಕ್ರಿಸ್ತನಲ್ಲಿ ನಾವು ಹೊಂದಿದಂಥ ಸಮಾಧಾನವನ್ನು ಪ್ರತಿಬಿಂಬಿಸಲಿಕ್ಕಾಗುವ ಹಾಗೆ, ಪ್ರಚುರಪಡಿಸಲಿಕ್ಕಾಗುವ ಹಾಗೆ ಸಹಾಯ ಮಾಡು. ಪವಿತ್ರಾತ್ಮನ ಸಹಾಯವನ್ನು ಅನುಗ್ರಹಿಸು. ಯೇಸುವಿನ ಪರಮ ಪವಿತ್ರ ನಾಮದಲ್ಲಿ ಪ್ರಾರ್ಥಿಸ್ತೀವಿ. ಕೇಳು ನಮ್ಮ ದೇವರೇ. ಆಮೆನ್. ಕನ್ನಡ ಸಂಗೀತಗಳಲ್ಲಿ 297ನೇ ಸಂಗೀತದ ಎಲ್ಲ ಮೂರು ಚರಣಗಳನ್ನು ರಾಗ ಮಾಡೋಣ. ಕನ್ನಡ ಸಂಗೀತಗಳಲ್ಲಿ 297ನೇ ಕನ್ನಡ ಸಂಗೀತ, ದೇವ ಸಮಾಧಾನ ನದಿಯಂತೆ. Yeah.
ಕರ್ತನು ತಾನೇ ಕಲಿಸಿದ ಪ್ರಾರ್ಥನೆಯನ್ನು ಒಮ್ಮನಸಾಗಿ ಅರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿದ ನಾವು ಕ್ಷಮಿಸಿದಂತೆಯೇ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಳಿ ನಮ್ಮನ್ನು ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆ ಸದಾಕಾಲವು ನಿನ್ನವೇ. ಆಮೇನ್. ವಿಶ್ವಾಸದಿಂದ ಪ್ರಭುವಿನ ಆಶೀರ್ವಚನಗಳನ್ನು ಹೊಂದಿಕೊಳ್ಳಿರಿ. ಶಾಂತಿದಾಯಕನಾದ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ. ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ ನಿಮ್ಮ ಆತ್ಮ ಪ್ರಾಣ ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸುವಂತೆ ಕಾಪಾಡಲ್ಪಡಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ನಿತ್ಯವು ನಿಮ್ಮ ಸಂಗಡಲು ನಿಮ್ಮ ಕುಟುಂಬ ಸಂಗಡಲು ನಿತ್ಯ ನಿರಂತರಕ್ಕೂ ನೆಲೆಯಾಗಿರಲಿ. ಆಮೇನ್. ಪೂರ್ಣ ತೃಪ್ತಿ